ಸಿರಿಗನ್ನಡ ಸುದ್ದಿವಾಹಿನಿಯ ಪಾರಂಪರಿಕ ಆಯುರ್ವೇದ ಪಂಡಿತರಿಂದ ಸಿದ್ಧಪಡಿಸಿರುವಂತಹ ಸಿರಿ ಕಷಾಯ ಪುಡಿ. ಈ ಸಿರಿ ಕಷಾಯವನ್ನ ಸೇವಿಸಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಉತ್ತಮ ಗುಣಮಟ್ಟದ ಸಿದ್ಧ ಔಷಧಿಗಳಾದಂಥ ಅರಿಶಿನ, ಜೀರಿಗೆ, ಮೆಣಸು, ಹಿಪ್ಪಲಿ, ಶುಂಠಿ, ಚಕ್ಕೆ, ಓಂಕಾಳು, ಧನಿಯಾ, ಲವಂಗ ಇತ್ಯಾದಿ ಸಾಮಗ್ರಿಗಳನ್ನು ಬಳಸಿ ದೇಶೀ ಮಾದರಿಯಲ್ಲಿ ತಯಾರಿಸಿರುವಂತಹ ಕಷಾಯ ಪುಡಿ. ಈ ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ಮನೆಯ ಪ್ರತಿಯೊಬ್ಬರೂ ಬಳಸಲೇಬೇಕಾದಂತಹ ಸಿದ್ಧೌಷಧ ನಿಮ್ಮೆಲ್ಲರ ಉಪಯೋಗಕ್ಕಾಗಿ ಅತ್ಯಮೂಲ್ಯವಾದಂತಹ ಸಿರಿ ಕಷಾಯ ಪುಡಿ. ನೀವು ಕೂಡ ಸಿರಿ ಕಷಾಯವನ್ನು ಪಡೆಯಲು ಇಚ್ಛಿಸುವಿರಾದರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ www.sirigannadasuddhivahini.com ಭೇಟಿ ನೀಡಿ ಅಥವಾ 8310954983 ನಂಬರ್ಗೆ ಕಾಲ್ ಮಾಡುವ ಮೂಲಕ ಆರ್ಡರ್ ಮಾಡಬಹುದು. ಸಿರಿ ಎನ್ನುವ ಡಿಸ್ಕೌಂಟ್ ಕೂಪನ್ ಯೂಸ್ ಮಾಡುವುದರ ಮೂಲಕ 10% ಡಿಸ್ಕೌಂಟ್ ಕೂಡ ಲಭ್ಯವಿದೆ. ಅಷ್ಟೇ ಅಲ್ಲದೆ ಪ್ರತಿ ಆರ್ಡರ್ಗೆ ಒಂದು ಗೋಮದಿ ಚಕ್ರವನ್ನು ಉಚಿತವಾಗಿ ಪಡೆಯಬಹುದು. ಹಾಗಿದ್ರೆ ಯಾಕೆ ತಡ ವೀಕ್ಷಕರೇ? ಇಂದೇ ಆರ್ಡರ್ ಮಾಡಿ ಸಿರಿ ಕಷಾಯ ಉತ್ತಮ ಆರೋಗ್ಯಕ್ಕಾಗಿ. ಶ್ರೀ ಗುರುಭ್ಯೋ ನಮಃ. ಓಂ ಶನೇಶ್ಚರಾಯ ವಿದ್ಮಹೇ ಸೂರ್ಯಪುತ್ರಾಯ ಧೀಮಹಿ ತನ್ನೋ ಮಂದ ಪ್ರಚೋದಯಾತ್. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ಸಿರಿಗನ್ನಡ ಸುದ್ದಿವಾಹಿನಿಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕರೇ, ಈ ದಿನ 2021 ಮೇ ತಿಂಗಳ 1ನೇ ತಾರೀಕು, ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ. ಬನ್ನಿ. ಶ್ರೀ ಪ್ಲವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಕೃಷ್ಣ ಪಕ್ಷದ ಪಂಚಮಿಯ ತಿಥಿ ಈ ದಿನ ಇರುವಂಥದ್ದು. ದಿನ ನಕ್ಷತ್ರ ಮೂಲಾ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥದ್ದು ಪ್ರಾತಃಕಾಲ 6:04, ಸೂರ್ಯಾಸ್ತ 6:33. ಈ ದಿನದ ಕರಣ ಪೂರ್ವಕರಣ ಕೌಳವ, ಉತ್ತರಕರಣ ಬಾಳವ. ಈ ದಿನದ ಯೋಗ ಶಿವಯೋಗ, ದಿಕ್ಷೂಲೆ ಪೂರ್ವ. ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಧನುಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂಥದ್ದು 9:12 10:46 ಗುಳಿಕ ಕಾಲ ಪ್ರಾತಃಕಾಲ 6:03 7:38 ಯಮಗಂಡ ಕಾಲ ಮಧ್ಯಾಹ್ನ 1:54 3:28 ಇರಲಿದೆ. ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಪ್ರಾತಃಕಾಲ 5:40 6:33 ಹಾಗೆ 6:33 7:26 ದುಷ್ಟ ಮುಹೂರ್ತ ಇರುವಂತಹ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡುವಂಥದ್ದು ಅಷ್ಟೊಂದು ಶ್ರೇಯಸ್ಕರ ಅಲ್ಲ. ಹಾಗೆ ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ 11:51 12:44. ಇನ್ನು ಈ ದಿನ ಚಂದ್ರನ ಬಲ ಇರುವಂಥದ್ದು ಅಂದರೆ ಚಂದ್ರನಿಂದ ಶುಭ ಫಲದ ಯೋಗ ಇರುವಂತಹ 6 ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲ, ಧನಸ್ಸು, ಕುಂಭ ಮತ್ತು ಮೀನ. ಇನ್ನು ಉಳಿದ 6 ರಾಶಿಗಳವರಿಗೆ ಮಿಶ್ರ ಯೋಗದ ಫಲ ಇದೆ, ಅದನ್ನು ನೋಡೋಣ. ಈ ದಿನದ ಹೊರದ ಅಧಿಪತಿ ಶನಿ. ಹಾಗಾಗಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥವ್ರಿಗೆ, ಹಾಗೆ ತಂತ್ರವಿದ್ಯೆಯನ್ನು ಕಲಿಯುವಂಥವ್ರಿಗೆ ಬಹಳ ಶುಭಕರವಾದಂತಹ ದಿನ. ಯಾಕೆಂದರೆ ಸ್ಥಿರವಾಸರ ಅಂತ ಹೇಳಿದ್ರೆ ಸ್ಥಿರ ಅಂದರೆ ಶಾಶ್ವತವಾದದ್ದು. ಹಾಗಾಗಿ ಈ ದಿನ ನೀವು ಏನು ಸಾಧನೆಯನ್ನು ಮಾಡ್ತೀರಿ ಅದು ಕೊನೆಯವರೆಗೂ ಕೂಡ ನಿಮ್ಮ ಬೆಂಬಲಕ್ಕೆ ಇರುತ್ತೆ. ಹಾಗೆ ಯಾವುದೇ ಸಾಧನೆಯನ್ನು ಮಾಡಲಿಕ್ಕೂ ಕೂಡ ಈ ದಿನ ಬಹಳ ಶುಭಕರವಾದಂತಹ ದಿನ ವೀಕ್ಷಕರೇ. ಇಂದು ವಿಶೇಷವಾಗಿ ಬುಧಗ್ರಹ ವೃಷಭ ರಾಶಿಯನ್ನು ಪ್ರವೇಶ ಮಾಡಿದೆ. ಮೇಷದಿಂದ ವೃಷಭಕ್ಕೆ ಬುಧ ಪ್ರಯಾಣ ಮಾಡಿರುವಂಥದ್ದು. ಹಾಗಾಗಿ
ವೃಷಭದಲ್ಲಿ ಈ ಸಂದರ್ಭದಲ್ಲಿ ಬುಧಗ್ರಹದ ಸ್ಥಾನ ಪರಿವರ್ತನೆ ದ್ವಾದಶ ರಾಶಿಗಳವರ ಮೇಲೆ ಯಾವ ಪ್ರಭಾವವನ್ನು ಬೀರುತ್ತೆ ಅನ್ನೋಂಥದ್ರ ಬಗ್ಗೆ ಕೂಡ ಈ ದಿನದ ಗೋಚಾರ ಫಲದಲ್ಲಿ ನಾವು ತಿಳಿಯೋಣ. ಬನ್ನಿ ಪ್ರೀತಿಯ ವೀಕ್ಷಕರೇ, ಸಂಖ್ಯಾಶಾಸ್ತ್ರದ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಆದರೆ ಇಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ದಿನ ಸಂಖ್ಯೆಗೆ ಒಂದು ಫಲ ಇದೆ, ತಿಂಗಳ ಸಂಖ್ಯೆಗೆ ಒಂದು ಫಲ, ಹಾಗೆ ವರ್ಷ ಸಂಖ್ಯೆಗೂ ಕೂಡ ಬೇರೆ ಬೇರೆ ರೀತಿಯ ಫಲಗಳನ್ನು ನಮ್ಮ ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳಿದ್ದಾರೆ. ದಿನ ಸಂಖ್ಯೆಯಿಂದ ಮನುಷ್ಯನ ಗುಣವನ್ನು ಮತ್ತು ಅವನ ಮಾನಸಿಕ ಲಹರಿಗಳನ್ನು ಹೇಳಬಹುದು, ಬಹಳ ಸುಲಭವಾಗಿ ಹೇಳ್ಬೋದು. ಮನುಷ್ಯನ ಗುಣಲಕ್ಷಣಗಳು ಹೇಗಿರುತ್ತೆ ಅಂದರೆ ಯಾವ ದಿನಾಂಕದಂದು ಹುಟ್ಟಿರುವಂಥ ವ್ಯಕ್ತಿಗಳಿಗೆ ಯಾವ ಗುಣಲಕ್ಷಣಗಳು ಇರುತ್ತೆ ಅನ್ನುವಂಥದ್ದನ್ನು. ಹಾಗೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಕಟ ಮಾಡಿದೆ, ದಿನಾಂಕ 1 ರಿಂದ 31 ರವರೆಗೆ ಹುಟ್ಟಿದಂಥ ಅವರ ಗುಣಲಕ್ಷಣಗಳನ್ನು ಹೇಗಿರುತ್ತೆ ಅನ್ನುವಂಥದ್ದನ್ನು ನೀವು ನೋಡಬಹುದು. ಹಾಗೆ ತನ್ನ ನಿಜ ಜೀವನದಲ್ಲಿ ತಾನು ಮಾಡೋದಕ್ಕೆ ಈ ಸಂಖ್ಯೆಯಿಂದ ಉದ್ಭವಿಸುವಂತಹ ಗುಣಗಳೇ ಕಾರಣವಾಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವಲ್ಲಿ ತಿಳಿಸಬಹುದು. ಆದರೆ ತಿಂಗಳ ಸಂಖ್ಯೆ ಹಾಗಲ್ಲ. ತಿಂಗಳ ಸಂಖ್ಯೆ ಅಂತ ಹೇಳಿದ್ರೆ ಜನವರಿ ತಿಂಗಳು ಹುಟ್ಟಿದಂಥವರ ಸಂಖ್ಯೆ 1, ಫೆಬ್ರವರಿ 2, ಈ ರೀತಿಯಾಗಿ ಆ ಸಂಖ್ಯೆ ಅನ್ಯರಿಂದ ಇವರ ಜೀವನ ಹೇಗೆ ರೂಪಾಂತರ ಹೊಂದುತ್ತೆ ಅನ್ನುವಂಥ ವಿಷಯವನ್ನು ವಿಶೇಷವಾಗಿ ಹೇಳುತ್ತೆ. ಹಾಗಾಗಿ ಗುಣಲಕ್ಷಣಗಳನ್ನು ಇಲ್ಲಿ ಹೇಳುವುದರ ಜೊತೆಗೆ ಇಲ್ಲಿ ಬೇರೆಯವರ ಪ್ರಭಾವ ಹೇಗಿರುತ್ತೆ ಇವರ ಜೀವನದಲ್ಲಿ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳುತ್ತೆ. ಆದ್ದರಿಂದಲೇ ತಿಂಗಳು ಅಂತ ಹೇಳಿದ್ರೆ ಚಂದ್ರ ಅನ್ನುವಂಥ ಹೆಸರಿದೆ. ತಿಂಗಳ ಬೆಳಕು ಅಂತ ಹೇಳ್ತಾರೆ, ಅಂದರೆ ಚಂದ್ರನ ಬೆಳತಿಂಗಳು ಅನ್ನುವಂಥ ಅರ್ಥ ಹಿರಿಯರು ಇದೇ ರೀತಿಯಲ್ಲಿ ಹೇಳಿದ್ದಿರಬಹುದು. ಈ ಕಾರಣದಿಂದಲೇ ತಿಂಗಳ ಸಂಖ್ಯೆ ಚಂದ್ರನ ಸಂಬಂಧದ ಬಂಧುತ್ವವನ್ನು ಹೇಳುತ್ತೆ. ಚಂದ್ರ ಹೇಗೆ ಶುಕ್ಲಪಕ್ಷ ಮತ್ತು ಕೃಷ್ಣ ಪಕ್ಷದಲ್ಲಿ ವೃದ್ಧಿಯಾಗ್ತಾನೆ, ಕ್ಷೀಣವಾಗ್ತಾನೆ, ಅದೇ ರೀತಿಯಲ್ಲಿ ಇಲ್ಲಿ ಮನುಷ್ಯನ ಮಾನಸಿಕ ವ್ಯತ್ಯಾಸಗಳು ಕೂಡ ಆಗುವಂಥದ್ದು ಇದೆ. ಆದರೆ ರವಿ ಮನುಷ್ಯನ ಮೂಲ ಚೇತನ ಶಕ್ತಿ, ಇದು ಅವನ ಮೂಲ ಗುಣವನ್ನು ತೋರಿಸುತ್ತೆ. ಇದು ದಿನ ಸಂಖ್ಯೆಯಿಂದ ಗೊತ್ತಾಗುತ್ತೆ. ದಿನ ಸಂಖ್ಯೆ ವ್ಯಕ್ತಿಯ ಮೂಲ ಸಂಖ್ಯೆ, ಆದರೆ ತಿಂಗಳ ಸಂಖ್ಯೆ ಅವನ ಆಶ್ರಯದಲ್ಲಿರುವಂತಹ ಸಂಸಾರ ಸಂಖ್ಯೆ. ಕಾರಣ ಚಂದ್ರನ ಬೆಳಕಿಗೆ ಸೂರ್ಯನ ಬೆಳಕೇ ಆಶ್ರಯವಾಗಿರುವಂಥದ್ದು. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರ ಬಹಳ ಆಳವಾಗಿ ಅಧ್ಯಯನ ಮಾಡಿರುವಂತಹ ಹಿರಿಯರಿಗೆ ಗೊತ್ತಿದೆ. ಅವರು ಪುಸ್ತಕ ರೂಪದಲ್ಲಿ ತಾಳೆಗರಿಯಲ್ಲಿ ಬರೆದಿಟ್ಟಿದ್ದಾರೆ ಹೇಗೆ ಈ ನವಗ್ರಹಗಳ ಪ್ರಭಾವ ಮನುಷ್ಯನ ಜೀವನದಲ್ಲಿ ಉಂಟಾಗುತ್ತೆ ಅನ್ನುವಂಥದ್ದನ್ನು. ಹಾಗಾಗಿ ಇಲ್ಲಿ ನಾವು ತಿಂಗಳ ಸಂಖ್ಯೆಯನ್ನು ನೋಡುವಂತಹ ಸಂದರ್ಭದಲ್ಲಿ ಕೈ ಹಿಡಿದಂತಹ ಪತಿ ಅಥವಾ ಪತ್ನಿಯಾಗಲಿ, ಕುಟುಂಬಸ್ಥರಾಗಲಿ, ಹಾಗೆ ಸ್ನೇಹಿತರು ಬಂಧುಗಳು ಇವರ ಪ್ರಭಾವ ಹೇಗಿರುತ್ತೆ ಅನ್ನೋಂಥದ್ದನ್ನು ತಿಂಗಳ ಸಂಖ್ಯೆಯಿಂದ ನಾವು ವಿಶೇಷವಾಗಿ ನೋಡಬಹುದು. ಈಗ ಮೇ ತಿಂಗಳ ಸರದಿ. ಮೇ ತಿಂಗಳು 5ನೆಯ ತಿಂಗಳು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ. ಹಾಗಾಗಿ ಗುರು ಅಧಿಪತಿಯನ್ನು ಹೊಂದಿರುವಂತಹ ತಿಂಗಳಿದು ಮೇ. ಗುರು ಜ್ಞಾನಕಾರಕ, ಆಧ್ಯಾತ್ಮಿಕ ಸುಖಕಾರಕ, ಹಾಗೆ ವಿಶೇಷವಾಗಿ ಹಣ ಸಂಪಾದನೆಗಾಗಲಿ ಜನರ ಪ್ರೀತಿ ಸಂಪಾದನೆಗಾಗಲಿ ಗುರು ಇರಲೇಬೇಕಾಗತ್ತೆ. ಹಾಗಾಗಿ ಮೇ ತಿಂಗಳಲ್ಲಿ ಜನಿಸಿದಂಥವರು ಮೌಲ್ಯಗಳನ್ನು ಒಳಗೊಂಡಿರ್ತಾರೆ. ಅಂದರೆ ನಿಜವಾಗ್ಲೂ ಕೂಡ ಇವರು ಹೃದಯದಿಂದ ಒಳ್ಳೆಯವರು, ಪ್ರತಿಭಾವಂತರು ಕೂಡ, ಹಾಗೆ ತಮ್ಮದೇ ಆದಂತಹ ಪ್ರಶಂಸನೀಯ ಗುಣಗಳನ್ನು ಹೊಂದಿರ್ತಾರೆ. ಇವರು ತುಂಬ ಆದರ್ಶ ವ್ಯಕ್ತಿತ್ವವನ್ನು ಉಳ್ಳಂಥವರು ಇವರು. ಹಾಗೆ ಇವರು ಕೆಲಸದಲ್ಲಿ ಬಹಳ ಸೃಜನಶೀಲರು. ನೋಡಿ, ಒಂದು ಕ್ರಿಯೇಟಿವ್ ಆಗಿ ಕೆಲಸವನ್ನು ಮಾಡುವಂಥವ್ರು, ಸೋಮಾರಿಗಳಲ್ಲ, ಸದಾಕಾಲ ಒಂದಲ್ಲ ಒಂದು ಕೆಲಸದಲ್ಲಿ ತೊಡಗಿಸ್ಕೊಳ್ಳುವಂಥವ್ರು. ಹಾಗಾಗಿ ಮೇ ತಿಂಗಳಲ್ಲಿ ಜನಿಸಿದಂಥವ್ರು, ಅದರಲ್ಲೂ ವಿಶೇಷವಾಗಿ ಮಿಥುನ ರಾಶಿ ಮತ್ತು ವೃಷಭ ರಾಶಿಯವರೇನಾದರೂ ಆಗಿದ್ದರೆ ತಮ್ಮದೇ ಆದಂತಹ ಶೈಲಿಯಲ್ಲಿ ಸರಳವಾಗಿ ಮತ್ತು ಅದ್ಭುತವಾದಂತಹ ವ್ಯಕ್ತಿತ್ವವನ್ನು ಉಳ್ಳಂಥವರಾಗ್ತಾರೆ. ಇವರು ಈಗಾಗಲೇ ಹೇಳಿದಾಗೆ ತುಂಬ ಶ್ರಮಜೀವಿಗಳು, ಕಷ್ಟಪಟ್ಟು ದುಡಿಯುವಂಥವ್ರು. ಸರ್ವಕಾಲಿಕ ಕೆಲಸವನ್ನು ಮಾಡುವಂಥದ್ದು ಇವರ ಜಾಯಮಾನ. ಹಾಗಾಗಿ ಪ್ರತಿ ಕಾರ್ಯ ಮಾಡುವುದರಲ್ಲೂ ಕೂಡ ಸಾಕಷ್ಟು ಶ್ರಮವನ್ನು ವಹಿಸ್ತಾರೆ. ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇರುವಂಥವ್ರು, ವರ್ಕೋಹಾಲಿಕ್ ಅಂತ ಹೇಳ್ತಾರೆ. ಹಾಗೆ ತಮ್ಮ ಮನಸ್ಸಿನಲ್ಲಿ ಏನಾದರೂ ನಿರ್ಣಯವನ್ನು ಮಾಡಿದ್ರೆ ಅದರಿಂದ ಹಿಂದೆ ಸರಿಯುವಂಥ ಮಾತೇ ಇಲ್ಲ. ಅಂದರೆ ಆ ಕೆಲಸವನ್ನಾದರೂ ಹಠ ಮಾಡಿ ಸಾಧನೆ ಮಾಡಿಕೊಳ್ಳುವಂಥವ್ರು ಇವರು. ಹಾಗಾಗಿ ಇವರಿರುವಂತಹ ಅಲ್ಪ ಸಮಯದಲ್ಲೇ ಕಠಿಣ ಪರಿಶ್ರಮದಿಂದ ಕೆಲಸವನ್ನು ಪೂರ್ಣ ಮಾಡ್ತಾರೆ. ತಮ್ಮ ಕನಸುಗಳನ್ನು ಸಾಕಾರಗೊಳಿಸುವಂತಹ ದೃಷ್ಟಿಯಿಂದ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಳ್ಳುವಂಥವ್ರು. ಹಾಗಾಗಿ ಇವರ ಸಮರ್ಪಣಾ ಭಾವ ಇತರರಿಗೆ ತುಂಬ ಪ್ರೇರಣೆಯನ್ನು ನೀಡುವಂಥದ್ದು. ಹಾಗೆ ಈ ಮೇ ತಿಂಗಳಲ್ಲಿ ಜನಿಸಿದಂಥವರ ಇನ್ನೊಂದು ಅದ್ಭುತವಾದಂತಹ ಗುಣ ಅಂತ ಹೇಳಿದ್ರೆ ಇವರು ಸ್ವಯಂ ಪ್ರೇರಿತರು. ಅಂದರೆ ಒಂದು ಮೋಟಿವೇಶನ್ ಬೇಡ, ತಮಗೆ ತಾವೇ ಮೋಟಿವೇಶನಲ್ ಫ್ಯಾಕ್ಟರ್ ಆಗುವಂಥವ್ರು. ತಮ್ಮ ಬುದ್ಧಿಶಕ್ತಿ, ಹಾಗೆ ತಮ್ಮ ಒಂದು ಆತ್ಮಬಲ ಏನಿದೆ, ಕಾನ್ಫಿಡೆನ್ಸ್ ಏನಿದೆ, ಇದರಿಂದ ಇವರು ಪ್ರೇರೇಪಿತ ಆಗುವಂಥವ್ರು. ಹಾಗಾಗಿ
ಮೇ ತಿಂಗಳಲ್ಲಿ ಜನಿಸಿದಂಥವರ ಮತ್ತೊಂದು ಉತ್ತಮ ವ್ಯಕ್ತಿತ್ವ ಅಂತ ಹೇಳಿದ್ರೆ ತಮ್ಮ ಪ್ರೇರಕ ಮಾತುಗಳಿಂದ ಇತರರನ್ನು ಸುಲಭವಾಗಿ ಪ್ರೇರೇಪಣೆಯನ್ನು ಮಾಡ್ತಾರೆ. ತುಂಬ ಇನ್ಫ್ಲೂಯೆನ್ಷಿಯಲ್ ಇವರು, ಇವರ ಮಾತೇ ಅಷ್ಟೊಂದು ಫೋರ್ಸ್ಫುಲ್ ಆಗಿರುತ್ತೆ. ಹಾಗೆ ತಮ್ಮ ತಮ್ಮ ಕೆಲಸಗಳಲ್ಲಿ ಏನಾದರೂ ವೈಫಲ್ಯಗಳನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ಇವರು ಸ್ವಲ್ಪ ದುಃಖವನ್ನು ಪಡ್ತಾರೆ, ಬೇಸರ ವ್ಯಕ್ತವಾಗುತ್ತೆ, ಪಶ್ಚಾತ್ತಾಪವನ್ನು ಪಡುವಂಥದ್ದು ಕೂಡ ಇದೆ. ಆದರೆ ನಂತರ ಅದನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳುವಂಥದ್ದು, ಅದನ್ನು ಪರಿಣಾಮಕಾರಿಯಾಗಿ ಮುಂದೆ ಹೇಗೆ ಬಳಸ್ಕೊಳ್ಬೇಕು ಅನ್ನುವಂಥದ್ರ ಒಂದು ವಿಶೇಷ ಸಾಮರ್ಥ್ಯ ಇವರಿಗಿದೆ. ಹಾಗಾಗಿ ಫೇಲ್ಯೂರ್ ಇಸ್ ದಿ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅನ್ನುವಂಥ ರೀತಿಯಲ್ಲಿ ಇವರು ಆ ಸೋಲನ್ನು ಗೆಲುವಿನ ಮೆಟ್ಟಿಲನ್ನಾಗಿ ಮಾಡಿಕೊಳ್ಳುವಂತಹ ಒಂದು ವಿಶೇಷ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಹಾಗೆ ಸ್ವಲ್ಪ ಹಠಾತ ಸ್ವಭಾವದವರು, ಸ್ವಲ್ಪ ಮೊಂಡು, ಈ ಸ್ವಭಾವ ಕೆಲವೊಮ್ಮೆ ಕಠಿಣ ಪರಿಸ್ಥಿತಿಗಳಿಗೆ ತಲುಪಿಸುವಂಥದ್ದಾಗುತ್ತೆ. ತದನಂತರದಲ್ಲಿ ಆ ಮಂಡು ಸ್ವಭಾವವನ್ನು ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಬೇಕು ಅನ್ನುವಂಥ ಪಶ್ಚಾತ್ತಾಪದ ಛಾಯೆ ಮೂಡಬಹುದು. ಆದರೂ ಕೂಡ ಈ ಮಂಡುತನ ಕೆಲವೊಮ್ಮೆ ಇವರಿಗೆ ಸಮಸ್ಯೆಗಳನ್ನು ತರುತ್ತೆ. ಜೊತೆಗೆ ಈ ಸುತ್ತಮುತ್ತಲು ಇರುವಂಥವ್ರಿಗೂ ಕೂಡ ಇವರ ಈ ಹಠದ ಸ್ವಭಾವ ಸ್ವಲ್ಪ ಇರುಸು ಮುರುಸು ಉಂಟು ಮಾಡುವಂಥದ್ದು ಕೂಡ ಆಗುತ್ತೆ. ಆದರೆ ಬಹಳ ಅದ್ಭುತವಾದಂಥ ಸೃಜನಶೀಲ ವ್ಯಕ್ತಿತ್ವವನ್ನು ಹೊಂದಿರುವಂಥವ್ರು, ಆದರೆ ಸ್ವಲ್ಪ ಸಂಕೋಚ ಸ್ವಭಾವ, ಏನು ಬೇಕು ಬೇಡ ಅಂತ ಹೇಳಲಿಕ್ಕೆ ಮೀನಮೇಷ ಎಣಿಸುವಂಥವ್ರು. ಅಂದರೆ ಯಾರಿಗಾದರೂ ಒಂದು ಜವಾಬ್ದಾರಿಯನ್ನು ಕೊಡಬೇಕು ಅಂತ ಹೇಳಿದ್ರೆ ಅವರು ಏನಂದುಕೊಳ್ತಾರೋ ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಕೆಲಸಗಳನ್ನು ಹೇಳಲ್ಲ, ಆದರೆ ತಾವೇ ಮುಂದೆ ನಿಂತು ಅಂಥ ಕೆಲಸಗಳನ್ನು ಮಾಡುವಂಥವ್ರು. ಶ್ರಮ ಎಷ್ಟೇ ಆದರೂ ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳುವಂಥವ್ರು. ಆದರೆ ಪ್ರತಿಭೆಯಲ್ಲಿ ದೊಡ್ಡ ಪಾತ್ರ ವಹಿಸುವಂಥವ್ರು ಇವರು, ತುಂಬ ಟ್ಯಾಲೆಂಟೆಡ್. ಹಾಗಾಗಿ ಅಂಥ ಒಂದು ಪ್ರತಿಭೆಯನ್ನು ಬಳಸಿಕೊಂಡು ಕೆಲಸವನ್ನು ಮಾಡುವಂಥವ್ರು. ಆದರೆ ಇವರ ಸುತ್ತಮುತ್ತ ಇರುವಂಥ ಕುಟುಂಬಸ್ಥರು ಇವರ ಪ್ರತಿಭೆಯನ್ನು ಪ್ರೋತ್ಸಾಹ ಮಾಡಬೇಕು. ಆ ಸಂದರ್ಭದಲ್ಲೇ ಇವರು ಅತ್ಯುತ್ತಮವಾದಂಥ ವ್ಯಕ್ತಿಯಾಗಿ ರೂಪುಗೊಳ್ತಾರೆ. ಹಾಗಾಗಿ ಪ್ರತಿಭೆಯನ್ನು ಎಲ್ಲಾದರೂ ಚಿವುಟುವಂಥದ್ದು ಅಥವಾ ಒಂದು ಸಪ್ರೆಸ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರೆ ಆ ಪ್ರತಿಭೆ ಅಲ್ಲೇ ನಶಿಸಿ ಹೋಗುತ್ತೆ. ಹಾಗಾಗಿ ಆ ಪ್ರತಿಭೆಗೆ ತುಂಬ ನರ್ಚರಿಂಗ್ ಬೇಕಾಗುತ್ತೆ. ಇನ್ನು ತುಂಬ ಒಂದು ಕೆಟ್ಟ ಗುಣ ಇವರಲ್ಲಿ ಇರುವಂಥದ್ದು ಅಂತ ಹೇಳಿದ್ರೆ ಕೋಪ. ತುಂಬ ಕೋಪಿಷ್ಟರು, ಅದರಲ್ಲೂ ತಮ್ಮ ಒಂದು ವೈಯಕ್ತಿಕ ಬದುಕಿಗೆ ಏನೇ ಧಕ್ಕೆ ಉಂಟಾದಾಗ ಅಥವಾ ಅವಮಾನ ಆದಾಗ ಇವರು ಸುಮ್ಮನೆ ಇರಲ್ಲ, ಅವಮಾನಿಸುವಂಥವ್ರಿಗೆ ಸರಿಯಾದ ಉತ್ತರವನ್ನು ಕೊಡುವಂಥವ್ರು. ಹಾಗೆ ಕೋಪಕ್ಕೆ ಮಾತುಗಳು ಬಹಳ ಕಠಿಣವಾಗಿ ಬರುತ್ತೆ. ಈ ಕಠಿಣವಾದಂಥ ಕಠೋರವಾದಂಥ ಮಾತುಗಳಿಂದಲೇ ಕೆಲವು ಸಂಬಂಧಗಳು ಹಳಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಆದರೂ ಕೂಡ ಕೋಪಕ್ಕೆ ಹೆಚ್ಚು ಸಮಯ ಇರಲ್ಲ, ಬಹಳ ಬೇಗ ತಣ್ಣಗಾಗಿ ಬಿಡ್ತಾರೆ. ಇನ್ನು ಭಾವನಾತ್ಮಕವಾದಂತಹ ಜೀವಿಗಳು, ಆದರೆ ಸಾರ್ವಜನಿಕವಾಗಿ ನೋಡಿ ತಮ್ಮ ದುಃಖವನ್ನು ಸಮಸ್ಯೆಯನ್ನು ಯಾವತ್ತೂ ಕೂಡ ತೋರ್ಪಡಿಸ್ಕೊಳ್ಳಲ್ಲ, ಎಲ್ಲವನ್ನು ಅದುಮಿಟ್ಕೊಂಡಿರ್ತಾರೆ. ಅಂದರೆ ಇವರು ಇಂಟ್ರಾವರ್ಟ್ಸ್, ಇವರು ಯಾವುದೇ ದುಃಖ ಆಗಲಿ ಯಾವುದೇ ಸಮಸ್ಯೆಗಳನ್ನಾಗಲಿ ಹೇಳಿಕೊಳ್ಳಲ್ಲ, ಕಣ್ಣೀರನ್ನು ಸಾಮಾನ್ಯವಾಗಿ ಸಾರ್ವಜನಿಕವಾಗಿ ಹಾಕಲ್ಲ, ಪಬ್ಲಿಕ್ಕಲ್ಲಿ ಹಾಕಲ್ಲ. ಒಂದು ವೇಳೆ ಆ ಕಣ್ಣೀರು ಬಂದಿದೆ ಅಂತ ಹೇಳಿದ್ರೆ ತುಂಬ ಹೃದಯಕ್ಕೆ ಆಘಾತ ಆಗಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಹಾಗೆ ರಹಸ್ಯವಾಗಿ ಅಳುವಂಥವ್ರು, ಅಂದರೆ ದುಃಖವನ್ನು ತೋಡಿಕೊಳ್ಳುವಂತಹ ಸಂದರ್ಭ ತುಂಬ ಆತ್ಮೀಯರ ಜೊತೆ ಮಾತ್ರ ಇವರು ತಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥವ್ರು, ಇಲ್ಲ ತಾವು ಒಬ್ಬರೇ ಏಕಾಂಗಿಯಾಗಿ ಇದ್ದು ದುಃಖವನ್ನು ತೋರ್ಪಡಿಸಿಕೊಳ್ಳುವಂಥವ್ರು ಆಗ್ತಾರೆ. ಹಾಗಾಗಿ ಇವರು ವಿಷಯಗಳನ್ನು ಕೆಲವೊಮ್ಮೆ ನೇರವಾಗಿ ಹೃದಯಕ್ಕೆ ತೆಗೆದುಕೊಳ್ಳೋದ್ರಿಂದ ಕಷ್ಟವನ್ನು ಅನುಭವಿಸ್ತಾರೆ. ಅದಕ್ಕೆ ಇವರಿಗೆ ಸೂಚನೆ ಏನಂತ ಹೇಳಿದ್ರೆ, ಏನೇ ಕಷ್ಟ ಬರಲಿ ಸಮಸ್ಯೆ ಬರಲಿ ಒಬ್ಬರ ಹತ್ರ ಹೇಳ್ಕೊಂಡ್ಬಿಡಿ, ಅಂದರೆ ಒಂದು ಔಟ್ಲೆಟ್ ಬೇಕು, ಆಗ ಮನಸ್ಸು ನಿರಾಳವಾಗುತ್ತೆ. ಇನ್ನು ವಿಶೇಷವಾಗಿ ಇವರಿಗೆ ಮನಸ್ಸೇ ಮನೆಯಾಗಿರುವಂಥದ್ದು, ಅಂದರೆ ಸ್ವಭಾವತಃ ಇವರು ತುಂಬ ದೂರದ ಪ್ರಯಾಣವನ್ನು ಮಾಡುವಂಥವರಲ್ಲ. ವಿದೇಶಗಳಿಗೆ ಹೋಗಬೇಕು ಅನ್ನುವಂಥ ಆಸೆ ಉದ್ಯೋಗದ ಹಿನ್ನೆಲೆಯಲ್ಲಿ ಇದ್ದರೂ ಕೂಡ ಆ ದೇಶವನ್ನು ಅದರ ಸೌಂದರ್ಯವನ್ನು ನೋಡಿ ಬರಬೇಕು ಅನ್ನುವಂಥ ಒಂದು ಜಾಯಮಾನ ಸ್ವಲ್ಪ ಕಡಿಮೆ. ಇವರಿಗೆ ಮನೆಯಲ್ಲಿ ಇರುವಂಥದ್ದೇ ತುಂಬ ಇಷ್ಟ, ತುಂಬ ಪ್ರೀತಿ. ಹಾಗೆ ಪ್ರಯಾಣಕ್ಕೆ ಹೊರಡೋದು ಅಂತಂದರೆ ಇವರಿಗೆ ಸ್ವಲ್ಪ ಇರುಸು ಮುರುಸು ಆಗುವಂಥದ್ದಾಗುತ್ತೆ. ಹಾಗೆ ಮನೆಯಲ್ಲೇ ಹೆಚ್ಚು ಆರಾಮವಾಗಿರಬಹುದು ಅನ್ನುವಂಥದ್ದು ಇವರ ಅಭಿಪ್ರಾಯ. ಹಾಗೆ ಬಹಳ ಸೂಕ್ಷ್ಮ ಮತಿಗಳು ಅಂತ ಹೇಳಿದ್ವಿ, ಅಂದರೆ ಸುತ್ತಮುತ್ತಲಿರುವಂತಹ ಜನರನ್ನ ಬಹಳ ಬೇಗ ಅರ್ಥ ಮಾಡಿಕೊಳ್ತಾರೆ. ಇವರ ಮಾತು ಬಹಳ ವಿಶೇಷವಾಗಿ ಬೇರೆಯವರಿಗೆ ಮೆಸ್ಮರೈಸ್ ಮಾಡುವಂಥದ್ದು, ಅದರಲ್ಲೂ ಸರಳ ವಿಷಯಗಳು ಇವರನ್ನು ಉತ್ತಮ ಮನುಷ್ಯರನ್ನಾಗಿ ಮಾಡುತ್ತೆ. ಸರಳ ಜೀವನ ಇಷ್ಟ ಇವರಿಗೆ, ಆಡಂಬರದ ಜೀವನ ಇಷ್ಟ ಇಲ್ಲ, ಆದರೆ ವೈಯಕ್ತಿಕ ಬದುಕಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡುವಂಥವ್ರು. ಜೊತೆಗೆ ಇವರು ಸ್ವಲ್ಪ ರಹಸ್ಯ ಪ್ರಿಯರು ಕೂಡ, ಅಂದರೆ ಕೆಲವು ಗುಟ್ಟುಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಲ್ಲ, ತಮ್ಮೊಳಗೆ ಇಟ್ಕೊಂಡಿರುವಂಥವ್ರು. ಸಾಮಾನ್ಯವಾಗಿ ಮೇ ತಿಂಗಳಲ್ಲಿ ಹುಟ್ಟಿದಂಥವರು ವಿದ್ಯಾವಂತರು, ಉತ್ತಮ ಮಾತುಗಾರರು. ಜೊತೆಗೆ ಕೆಲವು ವೇಳೆ ನೋಡಿ ಗುರು ಅಷ್ಟೊಂದು
ಸಪೋರ್ಟಿವ್ ಆಗಿ ಇಲ್ಲ ಇವರಿಗೆ. ಗುರುಬಲ ಕೆಲವೊಮ್ಮೆ ಕಡಿಮೆ ಇರುತ್ತೆ, ಹಾಗಾಗಿ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುವಂಥದ್ದು, ಕೆಲವನ್ನ ಮುಂದಕ್ಕೆ ಹಾಕುವಂತಹ ಪ್ರವೃತ್ತಿ ಕೂಡ ಇರುತ್ತೆ. ಆದರೂ ಕೂಡ ಕುಟುಂಬವನ್ನ ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಕುಟುಂಬಸ್ಥರು ಅಂದರೆ ಫ್ಯಾಮಿಲಿ ಪರ್ಸನ್ ಇವರು, ಜೊತೆಗೆ ಮಕ್ಕಳಿಂದ ತಮ್ಮ ಆದರ್ಶಗಳನ್ನು ತೋರಿಸ್ಕೊಳ್ಳುವಂಥವ್ರು. ತಮ್ಮಲ್ಲಿ ಯಾವ ಯಾವ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ವೋ ಅದನ್ನು ತಮ್ಮ ಮಕ್ಕಳ ಮೂಲಕ ನೋಡಿ ಖುಷಿ ಪಡುವಂತಹ ಸ್ವಭಾವ ಇವರಿಗಿದೆ. ಅದರಲ್ಲೂ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲವರಿಗೆ ಅಧಿಕಾರ ಪ್ರಾಪ್ತಿಯಾದರೆ ಉತ್ತಮವಾದಂತಹ ಸ್ಥಾನಮಾನಗಳನ್ನು ಪಡ್ಕೊಳ್ತಾರೆ. ಇನ್ನು ವಿಶೇಷವಾಗಿ ಹಣಕಾಸಿನ ಸ್ಥಿತಿಗತಿಯನ್ನು ಚೆನ್ನಾಗಿ ಹೊಂದಿರ್ತಾರೆ, ಆದರೆ ಉಳಿತಾಯ ಮಾಡುವಂತಹ ಪ್ರವೃತ್ತಿ ಇಲ್ಲ. ಖರ್ಚು ಜಾಸ್ತಿ, ಕೈ ಒಡಕು ಅಂತ ಹೇಳ್ತಾರೆ. ಹಾಗಾಗಿ ಯಾವುದೇ ವಸ್ತುವನ್ನು ನೋಡಿದ್ರೂ ಕೂಡ ಅದನ್ನು ಹೊಂದಿಕೊಳ್ಬೇಕು, ಅದನ್ನು ಖರೀದಿ ಮಾಡಬೇಕು ಅನ್ನುವಂಥ ಮನಸ್ಸಾಗುತ್ತೆ. ಕೆಲವೊಮ್ಮೆ ದ್ವಂದ್ವ ಮನಸ್ಸು ಇರುವಂಥದ್ದು ಕೂಡ, ಡ್ಯುಯಲ್ ಮೈಂಡ್ ಇರುವಂಥದ್ದು, ಇದು ಬೇಕಾ ಬೇಡವಾ, ಬೇಡವಾ ಬೇಕಾ ಅನ್ನುವಂಥದ್ರ ಬಗ್ಗೆ ತುಂಬ ನಿಷ್ಕರ್ಷ ಮಾಡುವಂಥವ್ರು ಕೂಡ ಆಗ್ತಾರೆ. ಹಾಗಾಗಿ ಈ ದ್ವಂದ್ವದಲ್ಲೇ ಕೆಲವೊಮ್ಮೆ ಕೆಲಸಗಳನ್ನು ಬದಲಾಯಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಒಂದು ಉದ್ಯೋಗದಲ್ಲಿ ಸ್ಟಿಕ್ಕಾನ್ ಆಗಲ್ಲ, ಸ್ವಲ್ಪ ಸ್ವಭಾವ ಚಂಚಲವಾಗಿದ್ದರೂ ಕೂಡ ಗುರಿಯನ್ನು ತಲುಪುವಂತಹ ನಿಟ್ಟಿನಲ್ಲಿ ತುಂಬ ಏಕಾಗ್ರತೆಯನ್ನು ಹೊಂದಿರ್ತಾರೆ. ಇನ್ನು ಇವರಿಂದ ಕಲಿಯಬೇಕಾಗಿರುವಂತಹ ಗುಣ ಅಂತ ಹೇಳಿದ್ರೆ, ಮೇ ತಿಂಗಳು ಜನಿಸಿದಂಥವರಿಂದ ಪರೋಪಕಾರ ಗುಣ, ತಮ್ಮಲ್ಲಿ ಇರುವಂಥದ್ದನ್ನು, ತಮ್ಮ ಕೈಲಿರುವಂಥದ್ದು ಏನೇ ಇದ್ರೂ ಕೂಡ ಕೇಳಿದಾಗ ಕೆಲವರಿಗೆ ಕೊಟ್ಟು ಬಿಡ್ತಾರೆ ಅಂತಹ ಧಾರಾಳ ಹೃದಯಗಳು. ಹಾಗೆ ಯಾರಿಗೂ ಕೂಡ ಕಷ್ಟವನ್ನು ಕೊಡದೆ ತಮ್ಮ ಕಷ್ಟವನ್ನು, ತಮ್ಮ ಸಮಸ್ಯೆಯನ್ನು ತಾವೇ ಅನುಭವಿಸುವಂಥವ್ರು. ಇದು ಇವರಿಗೆ ತುಂಬ ಆದರ್ಶವಾಗಿರುವಂಥದ್ದು. ಆದರೆ ಇವರು ಸ್ವಲ್ಪ ಸರಿಪಡಿಸಿಕೊಳ್ಬೇಕಾಗಿರುವಂತಹ ವ್ಯಕ್ತಿತ್ವ ಅಂತ ಹೇಳಿದ್ರೆ ಅತಿಯಾದಂತಹ ಕೋಪವನ್ನು ತಂದುಕೊಳ್ಳುವಂಥದ್ದು, ಕೋಪಿಷ್ಟರು. ಹಾಗಾಗಿ ಆ ಕೋಪವನ್ನು ಬಿಡಬೇಕು, ಜೊತೆಗೆ ಮಂಡು ಹಠವನ್ನು ಮಾಡುವಂಥದ್ದು, ಮಂಡು ವಾದವನ್ನು ಮಾಡುವಂಥದ್ದು. ಕೆಲವು ಸಮಯದಲ್ಲಿ ಇವರ ವಾದ ತರ್ಕಬದ್ಧವಾಗಿರಲ್ಲ, ಆದ್ದರಿಂದ ಇತರರಿಗೆ ಸ್ವಲ್ಪ ಇರುಸುಮುರುಸನ್ನು ಉಂಟು ಮಾಡುವಂತಹ ಸ್ಥಿತಿಯನ್ನು ತಂದುಬಿಡ್ತಾರೆ. ಹಾಗಾಗಿ ಮಾತಿನಲ್ಲಿ ಸ್ವಲ್ಪ ನಿಯಂತ್ರಣ ಇರಬೇಕು, ಹಾಗೆ ದುಂದುವೆಚ್ಚ ಮಾಡುವಂಥದ್ದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಇದಿಷ್ಟು ಮೇ ತಿಂಗಳಲ್ಲಿ ಜನಿಸಿದಂಥವರ ಒಂದು ಸ್ಥೂಲ ಪರಿಚಯ ವೀಕ್ಷಕರೇ. ಹಾಗಾಗಿ ನಾವು ಜ್ಯೋತಿಷ್ಯ ಶಾಸ್ತ್ರದಂತೆ ಪ್ರತಿ ತಿಂಗಳಲ್ಲಿ ಹುಟ್ಟಿದವರ, ಅದರಲ್ಲೂ ಪ್ರತಿ ದಿನಾಂಕದಂದು ಹುಟ್ಟಿದವರ, ನಕ್ಷತ್ರದಲ್ಲಿ ಹುಟ್ಟಿದಂಥರ ವಿಶೇಷ ಗುಣ ಸ್ವಭಾವಗಳನ್ನು ಸಿರಿಗನ್ನಡ ಸುದ್ದಿವಾಹಿನಿ ನಮ್ಮ ವೀಕ್ಷಕರ ಅನುಕೂಲಕ್ಕಾಗಿ ಪ್ರಸಾರ ಮಾಡ್ತಾ ಇದೆ. ಅದನ್ನು ತಾವೆಲ್ಲರೂ ವೀಕ್ಷಣೆ ಮಾಡಿ ತಮ್ಮ ವ್ಯಕ್ತಿತ್ವ ಹೇಗಿದೆ ಅನ್ನುವಂಥದ್ದನ್ನು ತಾಳೆ ಹಾಕಿಕೊಳ್ಳಿ. ಜೊತೆಗೆ ನೀವು ನಿಮ್ಮ ಗುಣಲಕ್ಷಣಗಳಲ್ಲಿ ಅಗತ್ಯವಾದಂತಹ ಮಾರ್ಪಾಡುಗಳನ್ನು ಮಾಡಿಕೊಳ್ಳಿಕ್ಕೂ ಕೂಡ ಇಲ್ಲಿ ಕೆಲವಾರು ಸೂಕ್ಷ್ಮವಾದಂತಹ ಟಿಪ್ಸ್ಗಳಿದೆ, ಅದನ್ನು ಅನುಸರಣೆ ಮಾಡಿ ಭಗವಂತ ತಮಗೆಲ್ಲರಿಗೂ ಕೂಡ, ಅದರಲ್ಲೂ ವಿಶೇಷವಾಗಿ ಮೇ ತಿಂಗಳಲ್ಲಿ ಹುಟ್ಟಿರುವಂತಹ ಎಲ್ಲರಿಗೂ ಕೂಡ ಪ್ರೀತಿಯ ವೀಕ್ಷಕರೇ, ಇನ್ನು ಮುಂದೆ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕೆಲಸ ಕಾರ್ಯಗಳ ಕಾರ್ಯಭಾರ ಹೆಚ್ಚಾಗಿರುವಂಥದ್ದು, ಒತ್ತಡ ಇದೆ ಕೆಲಸ ಕಾರ್ಯಗಳಲ್ಲಿ. ಉದ್ಯೋಗಸ್ಥರಾಗಿದ್ದರೆ ಒಂದು ರೀತಿಯ ಒತ್ತಡ, ಗೃಹಿಣಿಯಾಗಿದ್ದರೆ ಮತ್ತೊಂದು ರೀತಿಯ ಒತ್ತಡ, ಅಥವಾ ಬೇರೆ ಯಾವುದೇ ಚಟುವಟಿಕೆಗಳನ್ನು ನೀವು ಹಮ್ಮಿಕೊಂಡ್ರು, ಒಂದು ಸ್ವಂತ ವ್ಯಾಪಾರ ವ್ಯವಹಾರಗಳು ಚಟುವಟಿಕೆಗಳಿದ್ದರೂ ಕೂಡ ಅದರಲ್ಲಿ ಒಂದು ರೀತಿಯಲ್ಲಿ ಒತ್ತಡ ಅನ್ನುವಂಥದ್ದು ಇರುತ್ತೆ. ಆದರೆ ಯಾವುದೇ ಕೆಲಸವನ್ನು ಬಹಳ ನಿಷ್ಠೆಯಿಂದ ಮಾಡುವಂಥದ್ದು, ಆ ಮಾಡುವಂಥ ಕೆಲಸ ಒಂದು ಸಾರ್ಥಕ್ಯವನ್ನು ತಂದರೆ ಅದೇ ನಿಮಗೆ ಈ ದಿನದಲ್ಲಿ ತುಂಬ ಸಂತೋಷವನ್ನು ತಂದುಕೊಡುವಂಥದ್ದಾಗತ್ತೆ. ಅದಕ್ಕೆ ಗುಂಡಪ್ಪನವರು ಹೇಳಿದಾಗೆ, ಸತ್ಯವೆಂಬುದೇನು ಸೈನಿಕನ ಜೀವನದಿ, ಕತ್ತಿ ಅವನಿಗೆ ಸತ್ಯವದರಿಂದೇ ಧರ್ಮ, ಭುಕ್ತಿ ಸುಪ್ತಿಗಳ ವಿಭವಂಗಳು ಅವನಿಗೆ ಮಿಥ್ಯೆ, ಸಾರ್ಥಕತೆ ಎಂ ಸತ್ಯ ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದರೆ ಒಬ್ಬ ಸೈನಿಕನ ಜೀವನದಲ್ಲಿ ಅವನಿಗೆ ಯಾವುದು ಸತ್ಯ, ಯಾವುದು ಅವನ ವೃತ್ತಿಧರ್ಮ ಅಂತ ಹೇಳಿದ್ರೆ ಕತ್ತಿಯನ್ನು ಹಿಡಿದು ಹೋರಾಟ ಮಾಡುವಂಥದ್ದೇ ಅವನಿಗೆ ವೃತ್ತಿಧರ್ಮ. ಆದರೆ ಅವನಿಗೆ ಊಟವಾಗಲಿ, ನಿದ್ದೆಯಾಗಲಿ, ಅಥವಾ ಬೇರೆ ಯಾವುದೇ ಒಂದು ವಿಷಯದ ಸೌಂದರ್ಯವಾಗಲಿ ಅವನಿಗೆ ಬೇಕಾಗಿಲ್ಲ. ಕರ್ತವ್ಯ ಪ್ರಜ್ಞೆ ಅಂತ ಹೇಳಿದ್ರೆ ಅವನಿಗೆ ಹೋರಾಟ ಮಾಡುವಂಥದ್ದು, ನಾಡನ್ನು ರಕ್ಷಣೆ ಮಾಡುವಂಥದ್ದು. ಅದೇ ರೀತಿ ಸಾರ್ಥಕತೆಯಿಂದ ಮಾಡುವಂತಹ ಕೆಲಸಗಳೇ ಸತ್ಯವಾಗುತ್ತೆ. ನೀವು ಕೂಡ ಈ ದಿನ ಮನಸ್ಸಿಟ್ಟು ಮಾಡುವಂತಹ ಕೆಲಸಗಳು ಸತ್ಯವಾಗುತ್ತೆ. ಅದು ನಿಮ್ಮ ಗುಣ, ನಿಮ್ಮ ಧರ್ಮ. ಹಾಗೆ ಈ ದಿನ ವಿಶೇಷವಾಗಿ ನಿಮ್ಮ ಅಭಿವೃದ್ಧಿಗೆ ಪೂರಕವಾಗುವಂತಹ ಕೆಲವು ಮಾತುಕತೆಗಳು ನಡೆಯುವಂಥದ್ದಾಗತ್ತೆ. ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿದ್ದರೂ ಅದರ ಪ್ರಗತಿಗೆ ಅನುಗುಣವಾದಂತಹ ಒಂದು ಪೂರಕ ಮಾತುಕತೆ ಚರ್ಚೆಗಳು ಆಗುವಂಥದ್ದು. ಹಾಗೆ ಈ ದಿನ ವಿಶೇಷವಾಗಿ
ಹಿರಿಯರು ನೀಡುವಂತಹ ಸಲಹೆಗಳನ್ನು, ಮಾರ್ಗದರ್ಶನವನ್ನು ಈ ದಿನ ಕೇಳಿ ಅದನ್ನು ಅಳವಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಏಕೆಂದರೆ ಅದು ಅನುಭವದ ಸಾರ, ಅದನ್ನು ಈ ಸಂದರ್ಭದಲ್ಲಿ ತಳ್ಳಿಹಾಕಬೇಡಿ. ಇನ್ನು ಗೃಹಿಣಿಯರಿಗೆ ವೃಥ ಆಲಸ್ಯ ಇರುವಂಥದ್ದು, ಕೆಲಸದ ಒತ್ತಡ ಇರುವಂತಹ ದಿನ, ಆದರೂ ಕೂಡ ನೀವು ಬಯಸಿದಂತೆ ಕೆಲಸಗಳನ್ನು ಹಠ ಮಾಡಿದ್ರೂ ಸರಿ ಮಾಡಿಕೊಳ್ಳುವಂಥ ಒಂದು ಸ್ವಭಾವ ಇದೆ. ಅದರ ಜೊತೆಗೆ ಗೆದ್ದೆ ಅನ್ನುವಂಥ ಆತ್ಮವಿಶ್ವಾಸ ನಿಮಗೆ ತುಂಬ ಇರುತ್ತೆ. ಇನ್ನು ವಿಶೇಷವಾಗಿ ನಿಮಗೆ ಅಗತ್ಯ ಇರುವಂಥ ವಸ್ತುಗಳ ಮಾಹಿತಿ ಬಗ್ಗೆ ಮಹತ್ವದ ಸುಳಿವು ಸಿಗುವಂಥದ್ದು ಈ ದಿನ. ಮನೆ ನಿರ್ಮಾಣ ಕಾರ್ಯವನ್ನು ಮಾಡ್ತಾ ಇರುವಂಥವ್ರಿಗೆ ಉತ್ತಮವಾದಂತಹ ದಿನ, ಯಾಕೆಂದರೆ ಆ ಕೆಲಸದ ವೇಗ ಈ ದಿನ ಹೆಚ್ಚಾಗುತ್ತೆ. ಹಾಗೆ ಹಣವನ್ನು ಹೊಂದಾಣಿಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಪ್ರಯತ್ನವನ್ನು ಮಾಡುವಂಥದ್ದು ಕೂಡ ಇದೆ. ಆದರೂ ಕೂಡ ಸಾಧ್ಯವಾದಷ್ಟು ನಿಮ್ಮ ಕೆಲಸಗಳನ್ನು ಈ ದಿನ ನೀವೇ ಮಾಡಿ ಮುಗಿಸಲಿಕ್ಕೆ ಪ್ರಯತ್ನವನ್ನು ಮಾಡಿ. ಬೇರೆಯವ್ರ ಮೇಲೆ ಅವಲಂಬನೆ ಆಗಬೇಡಿ ಈ ದಿನದಲ್ಲಿ. ಹಾಗಾಗಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿಮ್ಮ ಕೈಗೆಟುಕುವಂತಹ ಕೆಲಸಗಳನ್ನು ಮಾತ್ರ ಮಾಡಿ. ಇದರಲ್ಲಿ ನಿಮಗೆ ತುಂಬ ಆತ್ಮತೃಪ್ತಿ ಇದೆ. ಹಾಗೆ ಕುಟುಂಬಸ್ಥರ, ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಒಂದು ವಿಶ್ವಾಸ, ಹಾಗೆ ಅವರ ಒಂದು ಒಳ್ಳೆಯ ಹಾರೈಕೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನೀವು ಗಳಿಸ್ಕೊಳ್ತೀರಿ. ಒಟ್ಟಾರೆ ಸಂತೋಷದಾಯಕವಾದಂತಹ ದಿನ. ಅದಕ್ಕಾಗಿ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಮಾಡುವಂಥದ್ದು, ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡುವಂಥದ್ದು, ಇಲ್ಲಾಂದರೆ ಒಮ್ಮೆ ಕೇಳಿಸ್ಕೊಳ್ಳುವಂಥದ್ದು ಬಹಳ ಉತ್ತಮ. ಒಳ್ಳೆಯ ಫಲವನ್ನು ನಿಮಗೆ ತಂದುಕೊಡುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಷಭರಾಶಿಯವರಿಗೆ ಈ ದಿನ ನಿಮ್ಮ ಪ್ರಯತ್ನದಲ್ಲಿ ಸ್ವಲ್ಪ ಬದಲಾವಣೆಗಳಾಗುವಂಥದ್ದಿದೆ. ಎಲ್ಲೋ ವಿಫಲತೆ ಕಾಣುತ್ತೆ ಅನ್ನುವಂಥ ಒಂದು ಸೆನ್ಸ್ ನಿಮಗೆ ಬರಬಹುದು. ಆದ್ದರಿಂದ ಈ ದಿನದಲ್ಲಿ ಸ್ವಲ್ಪ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಒಳ್ಳೆಯದು. ಇಲ್ಲಾಂತ ಹೇಳಿದ್ರೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಇದೆ ನೋಡಿ. ಜಟ್ಟಿ ಕಾಳಗದಿ ಗೆಲ್ಲದೊಡೆ ಗರಡಿಯ ಸಾಮು, ಪಟ್ಟು ವರಸೆಗಳೆಲ್ಲ ವಿಫಲವಾಯಿತೆ ಎನ್ನುವೆಯೇ, ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ, ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದರೆ ನಾವು ನಮ್ಮ ಸಾಧನೆಗಳನ್ನು ನಿರಂತರವಾಗಿ ಮಾಡ್ತಾ ಇರಬೇಕು. ಒಮ್ಮೆ ಒಬ್ಬ ಜಟ್ಟಿ ಒಂದು ಸ್ಪರ್ಧೆಯಲ್ಲಿ ಸೋಲುಂಟಾದರೆ ಅವನು ಮಾಡಿರುವಂಥ ಫಲ ಸೋತಿಲ್ಲ. ಏಕೆಂತ ಹೇಳಿದ್ರೆ ಪ್ರತಿನಿತ್ಯ ಅವನು ಗರಡಿಯಲ್ಲಿ ಹೋಗಿ ಒಂದು ಅಂಗ ಸಾಧನೆಯನ್ನು ಮಾಡುವಾಗ ಅವನ ಮೈ ಕಬ್ಬಿಣದಷ್ಟು ಗಟ್ಟಿಯಾಗಿರುತ್ತೆ. ಹಾಗಾಗಿ ಆ ಕಬ್ಬಿಣದಂತೆ ಗಟ್ಟಿಯಾದಂತಹ ಒಂದು ಅಂಶವೇ ಗರಡಿಯ ಫಲ. ಆದ್ದರಿಂದ ಜೀವನದಲ್ಲೂ ಕೂಡ ಸಾಧನೆಯನ್ನು ಯಾವಾಗಲೂ ಮಾಡ್ತಾ ಇರಬೇಕು, ಸಾಧನೆಯ ಪಥವನ್ನು ಬಿಡಬಾರದು ಅನ್ನುವಂಥದ್ದು. ಹಾಗಾಗಿ ಗುರಿ ಮುಟ್ಟುವವರೆಗೆ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಈ ದಿನ ಸೋಲು ಅಥವಾ ಈ ದಿನ ನಿರಾಸೆ ಉಂಟಾದರೆ ಅದು ಶಾಶ್ವತ ಅಲ್ಲ, ನಾಳೆ ದಿನ ಅದು ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಮಕ್ಕಳ ವಿಚಾರವಾಗಿ ಮಾಡಲೇಬೇಕಾದಂತಹ ಚಿಂತೆಯಿಂದ ಮನಸ್ಸಿಗೆ ಒಂದು ರೀತಿಯ ಆತಂಕ ಉಂಟಾಗುವಂಥದ್ದಿದೆ. ಅದರ ಜೊತೆಗೆ ಈ ದಿನ ಎಲ್ಲರೊಂದಿಗೆ ಇಂಥ ಸಮಸ್ಯೆಗಳನ್ನು, ವಿಚಾರಗಳನ್ನು ನೀವು ಚರ್ಚೆ ಮಾಡಿದಾಗ ಆ ಒಂದು ಚಿಂತೆ ನಿಮಗೆ ದೂರವಾಗುತ್ತೆ. ಹಾಗೆ ವಸ್ತುಗಳ ಖರೀದಿ ವಿಷಯದಲ್ಲಿ ನೋಡಿ, ನಿಮ್ಮ ಸಂಗಾತಿಯ ಜೊತೆ, ಪತಿ ಅಥವಾ ಪತ್ನಿಯ ಜೊತೆ ಈ ದಿನ ಸ್ವಲ್ಪ ಮನಸ್ತಾಪ ಉಂಟಾಗುವಂತಹ ಸಾಧ್ಯತೆ ಇದೆ. ಏಕೆಂದರೆ ಅಭಿಪ್ರಾಯ ಭೇದಗಳು ಬರುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುತ್ತೆ ಈ ಸಂದರ್ಭದಲ್ಲಿ. ಹಾಗಾಗಿ ಪ್ರೀತಿಯ ಮಾತುಗಳಿಂದ ಇದನ್ನು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ದಿನ ಎರಡು ವಿಚಾರದಲ್ಲಿ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಒಂದು, ನೀವು ಮಾಡ್ತಾ ಇರುವಂಥ ಏನು ಸಾಧನೆ ಇದೆ ಅಥವಾ ಮಾಡುವಂಥ ಪ್ರಯತ್ನ, ಮಾಡುವಂಥ ಕೆಲಸ ಕಾರ್ಯಗಳು, ಅದನ್ನು ಮುಂದುವರಿಸಿ, ಆತ್ಮವಿಶ್ವಾಸವನ್ನು ಇಟ್ಕೊಳ್ಳಿ. ಜೊತೆಗೆ ಈ ದಿನ ಪ್ರೀತಿಯ ಮಾತುಗಳಿಂದ ಯಾರ ಮನಸ್ಸನ್ನು ಕೂಡ ನೀವು ಗೆಲ್ಲಲಿಕ್ಕೆ ಸಾಧ್ಯ ಇದೆ. ಹಾಗೆ ಯಾರಾದರೂ ನಿರ್ಧಾರದ ಧ್ವನಿಯಲ್ಲಿ ಏನಾದರೂ ಹೇಳಿದರೆ ಅಲ್ಲಿಗೆ ಸುಮ್ಮನಾಗುವಂಥದ್ದು ಉತ್ತಮ. ಇಲ್ಲಾಂತ ಹೇಳಿದರೆ ಮೇಲೆ ಬಿದ್ದು ಆ ತೀರ್ಮಾನವನ್ನು ಬದಲಿಸಿಕೊಳ್ಳುವಂತೆ ಕೇಳುವಂಥದ್ದಾಗಲಿ ಅಥವಾ ನಿಮ್ಮ ಪ್ರಭಾವವನ್ನು ಅದರ ಮೇಲೆ ಹೇರುವಂಥದ್ದನ್ನಾಗಲಿ ಮಾಡಬೇಡಿ. ಇದರಿಂದ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ, ಸ್ವಲ್ಪ ಅವಮಾನ ಆಗುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ನಿಮ್ಮಿಂದ ನಿರ್ಲಕ್ಷ್ಯ ಆಗಿರುವಂಥ ಯಾವುದೇ ಒಂದು ಕೆಲಸ ಅಥವಾ ಒಂದು ಚಟುವಟಿಕೆ ಇದ್ದರೂ ಕೂಡ ಅದನ್ನು ಸಂಜೆಯ ವೇಳೆಗೆ ನೋಡಿ ಬಹಳ ಒಂದು ಉತ್ತಮ ರೀತಿಯಲ್ಲಿ
ಅದಕ್ಕೆ ಒಂದು ಇಂಪಾರ್ಟೆನ್ಸನ್ನು ಕೊಡ್ತೀರಿ. ತುಂಬ ಪ್ರಮುಖವಾದಂಥ ವಿಷಯವಾಗುತ್ತೆ. ಬೆಳಗ್ಗೆ ನಿಮಗೆ ನಿರ್ಲಕ್ಷ್ಯ ಅನ್ನಿಸಿರುವಂಥ ವಿಚಾರ ಸಂಜೆಯ ವೇಳೆಗೆ ಅದೇ ಪ್ರಾಮಿನೆಂಟಾಗಿ ಅಥವಾ ಪ್ರಾಮುಖ್ಯ ವಿಷಯವಾಗಿ ಮಾರ್ಪಡುತ್ತೆ. ಈ ಸಂದರ್ಭದಲ್ಲಿ ಚಂದ್ರ ನಿಮಗೆ ಎಂಟರ ಸ್ಥಾನದಲ್ಲಿದ್ದಾನೆ, ದುಸ್ಥಾನದಲ್ಲಿದ್ದಾನೆ. ಹಾಗಾಗಿ ಆರೋಗ್ಯದ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಇಟ್ಕೊಳ್ಬೇಕು. ಕೆಲಸ ಕಾರ್ಯಗಳ ಜೊತೆ ಸ್ವಲ್ಪ ವಿಶ್ರಾಂತಿ ದೇಹ ಬಯಸುತ್ತೆ, ಅದನ್ನು ಈ ಸಂದರ್ಭದಲ್ಲಿ ನೀವು ನೀಡುವಂಥದ್ದು. ಹಾಗೆ ಸಮತೋಲನವಾದಂಥ ಆಹಾರವನ್ನು ಪಡ್ಕೊಳ್ಳುವಂಥದ್ದು ಕೂಡ ಮುಖ್ಯ. ಆರೋಗ್ಯ ಮುಖ್ಯ ನಿಮ್ಮದು ಈ ದಿನದಲ್ಲಿ. ಅದಕ್ಕಾಗಿ ಈ ದಿನ ವಿಘ್ನ ವಿನಾಶಕನಾದಂಥ ಗಣಪತಿಯ ದರ್ಶನವನ್ನು ಮಾಡಿ, ಗಣಪತಿಯ ಸ್ತೋತ್ರವನ್ನು ಪಠನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಅದ್ಭುತವಾದಂತಹ ಯಶಸ್ಸು ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಬಹಳ ಸಂತೋಷದಾಯಕವಾದಂತಹ ದಿನ. ಅದರಲ್ಲೂ ಚಂದ್ರ ಕಳತ್ರ ಸ್ಥಾನದಲ್ಲಿದ್ದಾಗ ಏಳರ ಸ್ಥಾನದಲ್ಲಿ ಕೌಟುಂಬಿಕ ಸುಖ ಬಹಳ ಚೆನ್ನಾಗಿದೆ. ನಿಮ್ಮ ಸ್ನೇಹಿತರ ಜೊತೆ, ಬಂಧುಗಳ ಜೊತೆ, ಕುಟುಂಬಸ್ಥರ ಜೊತೆ ಮಾಡುವಂತಹ ಪ್ರತಿ ಚಟುವಟಿಕೆಗಳಲ್ಲೂ ಕೂಡ ಮನಸ್ಸಿಗೆ ತುಂಬ ಸಂತೋಷ ಉಂಟಾಗುವಂತಹ ಕ್ಷಣ. ಅದರಲ್ಲೂ ಅನುಭವದ ಸಾರ ಇದೆಯಲ್ಲ, ಅದು ಈ ದಿನದ ಸಂತೋಷಕ್ಕೆ ತುಂಬ ಮೆರುಗನ್ನು ನೀಡುವಂಥದ್ದು. ಅದಕ್ಕೆ ಗುಂಡಪ್ಪನವರು ಒಂದು ಕಡೆ ಹೇಳ್ತಾರೆ, ಪರಿಪರಿ ಪರೀಕ್ಷೆಗಳು ಪರಿಭವದ ಶಿಕ್ಷೆಗಳು, ಗರಡಿಯ ವ್ಯಾಯಾಮ ಮನಬುದ್ಧಿಗಳಿಗೆ ಪುರುಷತೆಗೆ ಪೆಟ್ಟುಗಳಿನಾದ ಗಂತಿಯೇ ವಿಜಯ, ಬಿರಿದ ನನೆ ಫಲಕ್ಕೆ ಮನೆ ಮಂಕುತಿಮ್ಮ ಅಂಥೇಳಿ. ಅಂದರೆ ಜೀವನದಲ್ಲಿ ವಿಧ ವಿಧವಾದಂಥ ಪರೀಕ್ಷೆಗಳು ಬರುತ್ತೆ, ಮತ್ತು ಸೋಲಿನಿಂದಾಗುವಂತಹ ಶಿಕ್ಷೆಗಳು ಕೂಡ ನಮ್ಮನ್ನು ಪರಿಪಕ್ವಗೊಳಿಸುತ್ತೆ. ಹಾಗೆ ಮನಸ್ಸನ್ನು ಮತ್ತು ಬುದ್ಧಿಗಳಿಗೆ ಇದೇ ವ್ಯಾಯಾಮ ನೀಡುವಂಥದ್ದು. ಹಾಗಾಗಿ ಪಡುವಂತಹ ಸುಖವಾಗಲಿ, ಹಾಗೆ ಕಷ್ಟಗಳಾಗಲಿ, ತೊಂದರೆಗಳಾಗಲಿ, ಅದರಿಂದ ಹೊರ ಬರಲಿಕ್ಕೆ ಮನಸ್ಸು ಬುದ್ಧಿ ಎರಡೂ ಕೂಡ ಸತತವಾಗಿ ಶ್ರಮಿಸುವಂಥದ್ದು. ಇದರಿಂದ ಒಂದು ಪರಿಪಕ್ವತೆ ಉಂಟಾಗುತ್ತೆ. ಏಕೆಂದರೆ ಪೆಟ್ಟುಗಳಿಂದನೇ ಒಂದು ಶಿಲೆ ಮೂರ್ತಿಯ ರೂಪವನ್ನು ಹೇಗೆ ಪಡ್ಕೊಳ್ಳುತ್ತೋ, ಹಾಗೆ ಅನುಭವಗಳು ಬಂದಾಗ ಮನಸ್ಸಿಗೆ ತುಂಬ ಮುದವನ್ನು ನೀಡುತ್ತೆ. ಅಂದರೆ ಅಂಥ ಒಂದು ಸಂದರ್ಭದಲ್ಲಿ ಹೇಗೆ ನಿಭಾಯಿಸಬೇಕು ಅನ್ನುವಂಥ ಒಂದು ಜಾಣತನ, ಸೂಕ್ಷ್ಮತೆ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ಈ ದಿನ ನಿಮ್ಮ ಹಿಂದಿನ ಅನುಭವದ ಆಧಾರದ ಮೇಲೆ ಜೀವನ ಕ್ರಮ ಮುಂದುವರಿಯುವಂಥದ್ದಾಗುತ್ತೆ. ಹಾಗಾಗಿ ಈ ದಿನ ತುಂಬ ಸಂತೋಷವನ್ನು ತಂದುಕೊಡುವಂಥ ದಿನ. ಅದರಲ್ಲೂ ಸಹೋದ್ಯೋಗಿಗಳು ನಿಮ್ಮ ಬಗ್ಗೆ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥದ್ದು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ ಈ ದಿನ ತುಂಬ ಅನುಕೂಲಕರ ಉಂಟಾಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ವಿಶೇಷವಾಗಿ ಉದ್ಯೋಗದಲ್ಲಿ ಮಹತ್ತರ ಬದಲಾವಣೆಗಳಾಗುವಂಥ ಸಂದರ್ಭ ಇದು. ಅಂಥ ಒಂದು ಸುಳಿವು ಈ ದಿನ ನಿಮಗೆ ಸಿಕ್ಕತ್ತೆ. ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ ಈ ದಿನದಲ್ಲಿ. ಹಾಗೆ ಈ ದಿನ ವಿಶೇಷವಾಗಿ ಒಂದು ಬಿಕ್ಕಟ್ಟಿನ ಸಮಯ ಬರುವಂಥದ್ದು, ಅದರಲ್ಲಿ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ವಿಚಾರ ಅಂತಂದರೆ ಕೆಲವು ವಿಷಯಗಳನ್ನು ಚರ್ಚೆ ಮಾಡಿ ತೀರ್ಮಾನ ಮಾಡುವಂಥದ್ದು ಉತ್ತಮ. ಏಕಾಏಕಿ ಅಥವಾ ನೀವೊಬ್ಬರೇ ಏಕಾಂಗಿಯಾಗಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಅಷ್ಟೊಂದು ಸಾಧುವಲ್ಲ ಈ ದಿನದಲ್ಲಿ. ಹಾಗೆ ನಿಮ್ಮನ್ನು ನೀವು ಮರೆಯುವಷ್ಟು ಪ್ರೀತಿ ಗೌರವಗಳು ಈ ದಿನ ದೊರೆಯುವಂಥದ್ದಾಗತ್ತೆ. ಇಂಥ ಮರೆಯಲಾಗದ ಮಧುರವಾದಂತಹ ಸನ್ನಿವೇಶ ಈ ದಿನ ಎದುರಾಗುವಂಥದ್ದು ನಿಮಗೆ. ಆಗ ನೀವು ಅಂತಹ ಸನ್ನಿವೇಶದಲ್ಲೇ ಇರ್ತೀರಿ, ಸಂತೋಷ ಪಡ್ತೀರಿ. ಹಾಗಾಗಿ ನಿಮ್ಮ ಕರ್ತವ್ಯವನ್ನು ಈ ಸಂದರ್ಭದಲ್ಲಿ ಮರೆಯಬಾರ್ದಷ್ಟೆ. ಇನ್ನು ವಿಶೇಷ ಅಂತ ಹೇಳಿದರೆ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಒಂದು ಸಾಧ್ಯತೆ ಕೂಡ ಇದೆ. ಇನ್ನು ಸಾಧ್ಯವಾದರೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಯಾವುದು ಪೆಂಡಿಂಗ್ ಅನ್ನುವಂಥದ್ದು ಇದೆಯೋ ವರ್ಕು, ಅದನ್ನು ಪೂರೈಸುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಿ. ಹಾಗೆ ಕೃಷಿಕರಿಗೆ, ರೈತರಿಗೆ, ಪಶುಪಾಲನೆ ಮಾಡುವಂಥವ್ರಿಗೆ ಈ ದಿನ ತುಂಬ ಒತ್ತಡ ಇದೆ, ಜೊತೆಗೆ ನೆಮ್ಮದಿ ಕೂಡ ಇದೆ. ಆರೋಗ್ಯಕರವಾದಂತಹ ಜೀವನವನ್ನು ನಡೆಸಬೇಕು ಅಂತ ಹೇಳಿದ್ರೆ ನಿಮ್ಮ ಆಹಾರ ವಿಹಾರಾದಿಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು, ಆರೋಗ್ಯವನ್ನು ನೋಡಿಕೊಳ್ಳಿ. ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಪ್ರೀತಿ ಪಾತ್ರರು ಕೊಡುವಂತಹ ಯಾವುದೇ ಒಂದು ಕೆಲಸ ಕಾರ್ಯಗಳಾಗಲಿ, ಜವಾಬ್ದಾರಿಗಳಾಗಲಿ, ಅದನ್ನು ನಿಭಾಯಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇದು ನಿಮ್ಮ ಮನಸ್ಸಿಗೂ ಸುಖ, ಅವ್ರಿಗೂ ಕೂಡ ಒಂದು ಸಂತೋಷವನ್ನು ತಂದುಕೊಡುತ್ತೆ. ಈ ದಿನ ವಿಶೇಷವಾಗಿ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಪಠನೆ ಮಾಡಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಉತ್ತಮವಾದಂತಹ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು.
ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಕೆಲಸ ಕಾರ್ಯಗಳನ್ನು ಬಹಳ ಮುತುವರ್ಜೆಯಿಂದ ಮಾಡ್ತೀರಿ, ತುಂಬ ಉತ್ಸಾಹ ಇದೆ. ಹಾಗೆ ಒಂದು ಝೀಲ್ ಅನ್ನುವಂಥದ್ದು, ಅಂದರೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೂ ಕೂಡ ಮನಸ್ಸು ಸದಾಕಾಲ ಹಾತೊರೆಯುವಂಥದ್ದು ಈ ದಿನ. ಅದರಲ್ಲೂ ಆರರ ಸ್ಥಾನದಲ್ಲಿ, ಆರೋಗ್ಯ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹೀಗಾಗಿ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯ ಚೆನ್ನಾಗಿದ್ದು ಕೆಲಸ ಕಾರ್ಯಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ. ಆದರೂ ಕೂಡ ನಿಮ್ಮ ಪ್ರಗತಿಯನ್ನು ನೋಡಿ ಹಿತಶತ್ರುಗಳು ಹೊಟ್ಟೆ ಉರಿ ಪಡುವಂಥ ಸಂದರ್ಭ ಇದು. ಹಾಗಾಗಿ ಅವರಿಂದ ಏನಾದರೂ ಒಂದು ಕಿರಿಕಿರಿ ಅಥವಾ ಮನಸ್ತಾಪಗಳಾಗುವಂಥದ್ದು, ಅವರಿಂದ ಸ್ವಲ್ಪ ಬೇಸರ ಆಗುವಂಥ ಸಾಧ್ಯತೆ ಇದೆ. ಅದರಲ್ಲೂ ಚಂದ್ರ ವೈರಿ ಸ್ಥಾನದಲ್ಲಿದ್ದಾನೆ, ಹಾಗಾಗಿ ವೈರಿಗಳ ಸಂಖ್ಯೆ ಈ ದಿನ ಜಾಸ್ತಿ ಆಗುವಂಥದ್ದು. ಅದಕ್ಕೆ ಹಿರಿಯರು ಒಂದು ಕಡೆ ಹೇಳಿದ್ದಾರೆ ನೋಡಿ, ಮೃಗ ಮೀನ ಸಜ್ಜನಾನಾಂ ತೃಣ ಜಲ ಸಂತೋಷ ವಿಹಿತ ವೃತ್ತಿನಾಂ ಲುಬ್ಧಕ ಧೀವರ ಪಿಶೂನಾಹ ನಿಷ್ಕಾರಣ ವೈರಿಣೋ ಜಗತಿ ಅಂತ ಹೇಳ್ತಾರೆ. ಈ ಜಗತ್ತಿನಲ್ಲಿ ವೈರಿಗಳು ಹೇಗೆ ಹುಟ್ಟುತ್ತಾರೆ ಅನ್ನುವಂಥದ್ದಕ್ಕೆ ಹೇಳ್ತಾರೆ ಮೃಗ ಮೀನ ಸಜ್ಜನಾನಾಂ. ಮೃಗ ಅಂತ ಹೇಳಿದ್ರೆ ಇಲ್ಲಿ ಜಿಂಕೆ, ಮೀನ ಮೀನು ಸಜ್ಜನ ಉತ್ತಮ ಜನರು, ಇವರಿಗೆ ನಿಷ್ಕಾರಣವಾಗಿ ಶತ್ರುಗಳು ಬರ್ತಾರಂತೆ. ಅಂದರೆ ಇಲ್ಲಿ ಜಿಂಕೆ ಹುಲ್ಲನ್ನು ಮೇಯ್ತಾ ಆರಾಮಾಗಿತ್ತು, ಮೀನು ನೀರಿನಲ್ಲಿ ಸಂತೃಪ್ತಿಯಾಗಿತ್ತು, ಹಾಗೆ ಮನುಷ್ಯ ಕೂಡ ತನಗೆ ಒದಗಿದಂತಹ ಕೆಲಸವನ್ನು ಮಾಡಿಕೊಂಡು ತನ್ನ ಪಾಡಿಗೆ ತಾನು ಇರ್ತಾ ಇದ್ದ, ಅದೇ ಸಂತೃಪ್ತಿಯ ಜೀವನವನ್ನು ನಡೆಸ್ತಾ ಇದ್ದ. ಆದರೆ ಇದ್ದಕ್ಕಿದ್ದ ಹಾಗೆ ಈ ಮೀನನ್ನು ಹಿಡಿಯುವಂಥವರು ಬಂದು ಮೀನಿಗೆ ಗಾಳವನ್ನು ಹಾಕ್ತಾರೆ, ಹಾಗೆ ಜಿಂಕೆಗೆ ಬೇಟೆಗಾರ ಬರ್ತಾನೆ, ಇನ್ನು ಸಜ್ಜನರಿಗೋ ಯಾರೋ ಒಬ್ಬರು ಚಾಡಿಕೋರರು ಬರುವಂಥದ್ದು, ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡುವಂಥದ್ದು. ಒಂದು ಪ್ರಶಾಂತವಾದ ನೀರಿನಲ್ಲಿ ಒಂದು ಕಲ್ಲನ್ನು ಎಸೆದಂತೆ ನಿಮ್ಮ ಒಂದು ನಿಷ್ಕಲ್ಮಶವಾದಂತಹ ಜೀವನದಲ್ಲಿ ಏನೋ ಒಂದನ್ನು ಹಾಕಿ ಹೋಗುವಂಥವರಿದ್ದಾರೆ, ಒಂದು ವಿಷ ಬೀಜವನ್ನು ಬಿತ್ತುವಂಥವ್ರು. ಇಂತಹ ಸಂದರ್ಭದಲ್ಲೇ ಮನಸ್ಸಿಗೆ ತುಂಬ ರೋದನೆ ಆಗುವಂಥದ್ದಾಗುತ್ತೆ. ಆದ್ದರಿಂದ ಈ ದಿನ ಹಿತಶತ್ರುಗಳು ಯಾರೇ ಇದ್ದರೂ ಕೂಡ ಅಂಥವರನ್ನು ಸ್ವಲ್ಪ ವರ್ಜ್ಯ ಮಾಡಿ ನಿಮ್ಮ ಸಾಂಸಾರಿಕ ಜೀವನದಲ್ಲಿ, ನಿಮ್ಮ ವೈಯಕ್ತಿಕ ಜೀವನಕ್ಕೆ ಅವರನ್ನು ಎಂಟ್ರಿ ಕೊಡಬೇಡಿ ಈ ದಿನದಲ್ಲಿ. ಅವರ ಮಾತುಗಳನ್ನು ಕೇಳಿಸ್ಕೊಳ್ಬೇಡಿ, ಯಾಕೆಂದರೆ ಅವರು ಈ ದಿನ ನಿಮ್ಮ ಒಂದು ಶಾಂತಿಯುತವಾದಂತಹ ಮನಸ್ಸಿನಲ್ಲಿ ಏನೋ ಒಂದು ಕದಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಈ ದಿನ ಮನುಷ್ಯರಿಗಿಂತ ವಸ್ತುಗಳ ಬಗ್ಗೆ ನಿಮ್ಮ ವ್ಯಾಮೋಹ ಈ ದಿನ ಸ್ವಲ್ಪ ಜಾಸ್ತಿ ಆಗುವಂಥದ್ದಾಗುತ್ತೆ. ಕೆಲವು ವಸ್ತುಗಳನ್ನು, ಅದರಲ್ಲೂ ವಿಶೇಷವಾಗಿ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತುಂಬ ಇಷ್ಟಪಡುವಂತಹ ದಿನ ಇದು. ಆದರೆ ನೀವು ಆಡುವಂಥ ಮಾತು ಯಾರಿಗೂ ಕೂಡ ನೋವಾಗಬಾರದು ಅನ್ನುವಂಥ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹಾಗೆ ಇತರರು ಹೇಳುವಂತಹ ಸಂಗತಿಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೂಡ ನೀಡಬಾರದು. ಈಗಾಗಲೇ ಹೇಳಿದಾಗೆ ಹಿತಶತ್ರುಗಳ ಮಾತು ಸ್ವಲ್ಪ ವರ್ಜ್ಯವಾಗಬೇಕು ಈ ದಿನದಲ್ಲಿ. ಆದರೆ ನಿಮ್ಮ ಸಂಗಾತಿ, ನಿಮ್ಮ ಮಕ್ಕಳ ಜೊತೆ ಈ ಸಂದರ್ಭದಲ್ಲಿ ಬಹಳ ಆರಾಮವಾಗಿರ್ತೀರಿ. ಜೊತೆಗೆ ಈ ದಿನ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ಇದೆಯಲ್ಲ, ಇದು ನಿಮ್ಮ ಕುಟುಂಬಕ್ಕೆ ತುಂಬ ಬೇಕಾದಂತಹ ಒಂದು ನಿರ್ಧಾರ, ಭವಿಷ್ಯದ ದೃಷ್ಟಿಯಿಂದ ತುಂಬ ಉತ್ತಮವಾದಂತಹ ನಿರ್ಧಾರ ಅದು. ಹಾಗೆ ಯಾವುದೇ ತೀರ್ಮಾನಕ್ಕೆ ಬರುವ ಮುನ್ನ ಸ್ವಲ್ಪ ಕೂಲಂಕುಷವಾಗಿ ವಿಚಾರ ಮಾಡುವಂಥದ್ದು ಉತ್ತಮ. ಇನ್ನು ಹಣಕಾಸಿನ ವಿಚಾರ ಸ್ವಲ್ಪ ನಿಯಂತ್ರಣದಲ್ಲಿರಲಿ. ಅದರಲ್ಲೂ ಮನೆ ಮಂದಿಯ ಆರೋಗ್ಯವನ್ನು ಕಾಪಾಡುವಂಥದ್ದು ನಿಮ್ಮ ಜವಾಬ್ದಾರಿ. ಜೊತೆಗೆ ಈ ದಿನ ನಿಮ್ಮ ವೈಯಕ್ತಿಕ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಪ್ರೀತಿಪಾತ್ರರ ಕೆಲಸಗಳನ್ನು ಈ ದಿನ ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಡ್ತೀರಿ. ಇದು ನಿಮ್ಮ ಮನಸ್ಸಿಗೆ ತುಂಬ ಸಂತೋಷವನ್ನು ತಂದುಕೊಡುವಂತಹ ಕ್ಷಣಗಳಿದು. ಹಾಗೆ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಈ ದಿನ ವಿಶೇಷವಾಗಿ ನೀವು ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ, ಉತ್ತಮವಾದಂತಹ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಸಿಂಹರಾಶಿ, ಸಿಂಹರಾಶಿಯವರು ಈ ದಿನ ವಿಶೇಷವಾಗಿ ನಿಮ್ಮ ವ್ಯಾಪ್ತಿಗೆ ಬರುವಂತಹ ವಿಷಯಗಳಲ್ಲಿ ಒಂದು ಪ್ರಭುತ್ವವನ್ನು ಸಾಧನೆ ಮಾಡಿಕೊಳ್ತೀರಿ. ಸಿಂಹದಂತೆ ಆ ಕಾಡಿನಲ್ಲಿದ್ದಾಗ ಕಾಡಿಗೆ ಒಡೆಯಾದೇನೆ, ಇನ್ನು ಯಾವ ಪ್ರಾಣಿ ಪಕ್ಷಿಗಳು ಕೂಡ ಅದರ ಒಡೆತನವನ್ನು ಮೀರಬಾರದು, ಎಲ್ಲರೂ ಕೂಡ ಅದಕ್ಕೆ ವಿಧೇಯರಾಗಿರಬೇಕು ಅನ್ನುವಂಥದ್ದು. ಅದೇ ರೀತಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮದೇ ಪ್ರಭುತ್ವ, ನೀವೇ ರಾಜರು, ಅದರ ತೀರ್ಮಾನವು ನಿಮ್ಮದೇ, ಅದರ ಸಾಧಕ ಬಾಧಕಗಳು ಕೂಡ ನಿಮ್ಮದೇ. ಆ ನಿಟ್ಟಿನಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ
ಅಳತೆಗೆ ಮೀರಿದಂತಹ ಭರವಸೆಗಳನ್ನು ಯಾರಿಗೂ ಕೂಡ ಕೊಡಬೇಡಿ. ಏಕೆಂದರೆ ಅಂತಹ ಭರವಸೆಗಳನ್ನು ಈಡೇರಿಸಲಾಗದಿದ್ದಂತಹ ಪಕ್ಷಕ್ಕೆ ವೃತ ಕೋಪಕ್ಕೆ ಗುರಿಯಾಗುವಂತಹ ಸಾಧ್ಯತೆ ಇದೆ, ಸ್ವಲ್ಪ ಅವಮಾನ ಆಗುವಂಥದ್ದು ಇದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಿಮ್ಮ ಕೆಲಸಗಳನ್ನು ನೀವು ಮಾಡಿಕೊಳ್ಳಿ, ಆದರೆ ಬೇರೆಯವರ ಕೆಲಸದ ಬಗ್ಗೆ ಯಾವುದೇ ಒಂದು ಅಶ್ಯೂರೆನ್ಸನ್ನು ಕೊಡಬೇಡಿ ಈ ಸಂದರ್ಭದಲ್ಲಿ. ಹಾಗೆ ಈ ದಿನ ಸ್ವಲ್ಪ ಅಸಾಧಾರಣವಾದಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗ್ತೀರಿ, ತುಂಬ ಅಡ್ವೆಂಚರಸ್ ಆಗಿದ್ದೀರಿ, ಅಗ್ರೆಸಿವ್ ಆಗಿ ಕೂಡ ಇದ್ದೀರಿ. ಹಾಗೆ ಬರುವಂಥ ಕೋಪ ತಾಪಗಳೇನಿದೆ ಇದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಬೇರೆಯವರು ಮಾಡುವಂಥ ಸಣ್ಣ ಪುಟ್ಟ ತಪ್ಪುಗಳು ಈ ದಿನ ನಿಮ್ಮ ಸಹನೆಯನ್ನು ಪರೀಕ್ಷೆ ಮಾಡುತ್ತೆ. ಈ ಅಸಹನೆಯೇ ಕೋಪಕ್ಕೆ ಕಾರಣವಾಗುವಂಥದ್ದು. ಹಾಗೆ ಈ ಮಾತು ಕೂಡ ಬಹಳ ಹೆಚ್ಚಾದರೆ ಸ್ವಲ್ಪ ಕಷ್ಟಕ್ಕೆ ಗುರಿಯಾಗುತ್ತೆ ಅನ್ನುವಂಥದ್ದು ಈ ಹಿಂದೆ ನಿಮ್ಮ ಅನುಭವಕ್ಕೆ ಬಂದಿದೆ. ಆದರೆ ಅಂಥ ಒಂದು ಸನ್ನಿವೇಶವನ್ನು ಈ ದಿನ ಮರೆತಂತೆ ಕಾಣಿಸುತ್ತೆ. ಏಕೆಂದರೆ ಭಗವಂತ ಕೊಟ್ಟಿರುವಂಥ ಮಾತು ನಮ್ಮ ಶಕ್ತಿ ಇದ್ದ ಹಾಗೆ, ಅದು ನಮಗೆ ಅಸ್ತ್ರ. ಆದರೆ ಹೆಚ್ಚಾಗಿ ಮಾತಾಡಿ ಅದರ ವ್ಯಯವನ್ನು ಮಾಡಿಕೊಳ್ಬಾರ್ದು ಅನ್ನುವಂಥದ್ದು. ಹಾಗಾಗಿ ದೈವದತ್ತವಾದಂತಹ ಈ ಶಕ್ತಿ ಏನಿದೆ ಅದನ್ನು ಯಥೇಚ್ಛವಾಗಿ ಜನರು ಬಳಸ್ಬಿಡ್ತಾರೆ, ಇದನ್ನು ದುರ್ವ್ಯಯ ಕೂಡ ಮಾಡ್ತಾರೆ. ಇದರಿಂದ ಅವರು ದುಡಿದು ಸಂಪಾದನೆ ಮಾಡಿರುವಂತಹ ಗೌರವ ಏನಿದೆ ಅದನ್ನು ಎಲ್ಲೋ ಒಂದು ಕಡೆ ಬಿಡಬೇಕಾಗತ್ತೆ. ಆದ್ದರಿಂದ ಮಾತು ಬಹಳ ಮುಖ್ಯವಾಗಿ ಆಡಬೇಕು. ಅದರಲ್ಲೂ ಮಾತಿಗೆ ಶಕ್ತಿಗಿರುವಂಥ ಸಾಮರ್ಥ್ಯ ತುಂಬ ಅಸಾಧಾರಣವಾಗಿರುವಂಥದ್ದು. ಅದನ್ನು ಬಳಸುವ ವಿಧಾನವನ್ನು ಕೂಡ ಈ ದಿನ ಅರಿತುಕೊಳ್ಬೇಕು. ಆದರೆ ಮಿತಭಾಷಿತೆ ಅನ್ನುವಂಥದ್ದು ಬಹಳ ದೊಡ್ಡ ಗುಣ. ಅದಕ್ಕೆ ಮಹಾಕವಿ ಕಾಳಿದಾಸ ಒಂದು ಕಡೆ ಹೇಳ್ತಾನೆ, ಸತ್ಯಾಯ ಮಿತಭಾಷಿಣಾಂ ಅಂಥೇಳಿ. ಅಂದರೆ ಸತ್ಯವನ್ನು ಹೇಳೋರಂಥವರು ಕೂಡ ಬಹಳ ಮಿತವಾಗಿ ಮಾತಾಡ್ತಾರೆ ಅನ್ನುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮವಾಗುತ್ತೆ. ಹಾಗೆ ಅನಿರೀಕ್ಷಿತ ಧನಾಗಮ ಆಗುವಂತಹ ಸಾಧ್ಯತೆ ಈ ದಿನ ಇದೆ. ಹಾಗೆ ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ ಚಟುವಟಿಕೆಗಳು ಈ ದಿನ ಸ್ವಲ್ಪ ಅಡೆತಡೆಗಳು ಸಮಸ್ಯೆಗಳಿದ್ದರೂ ಕೂಡ ಅದರ ಬಗ್ಗೆನೆ ನಿಮ್ಮ ಒಂದು ಚಿಂತೆ ನಡೆಯುವಂಥದ್ದು, ಚಿಂತನೆ ಮೂಡುವಂಥದ್ದು ಈ ಸಂದರ್ಭದಲ್ಲಿ. ಹಾಗೆ ಹೆಚ್ಚುವರಿ ಆದಾಯ ಮೂಲ ಬರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಲಾಭದ ಪ್ರಮಾಣ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಆದರೆ ಖರ್ಚು ವೆಚ್ಚಗಳ ಬಗ್ಗೆ ಈ ಸಂದರ್ಭ ಸ್ವಲ್ಪ ನೀವು ವಿವರವಾದಂತಹ ಒಂದು ಟೈಮ್ ಟೇಬಲನ್ನು ಹಾಕ್ಕೊಳ್ಬೇಕು. ಅಂದರೆ ಖರ್ಚಾಗಲಿ ಅಥವಾ ನಿಮ್ಮ ಆದಾಯವಾಗಲಿ ಹೇಗಿರುತ್ತೆ, ಅದು ಎಷ್ಟರ ಮಟ್ಟಿಗೆ ನೀವು ಖರ್ಚು ಮಾಡಬೇಕು, ಎಷ್ಟು ಉಳಿತಾಯ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಒಂದು ವಿಶೇಷವಾದ ಯೋಜನೆಯನ್ನು ಸಿದ್ಧ ಮಾಡಿಕೊಳ್ಳುವಂಥ ಸಂದರ್ಭ ಇದು. ಅದಕ್ಕಾಗಿ ನಿಮ್ಮ ಸಂಗಾತಿ ಅಥವಾ ಮನೆಯಲ್ಲಿರುವಂಥ ಹಿರಿಯರು ನಿಮಗೆ ಒಂದು ಒತ್ತಾಯವನ್ನು ಮಾಡ್ತಾರೆ, ಒತ್ತಡವನ್ನು ತರ್ತಾರೆ, ಈ ಸಂದರ್ಭದಲ್ಲಿ ಅವರ ಮಾತನ್ನು ಕೇಳಿಸ್ಕೊಳ್ಳಿ. ಭವಿಷ್ಯದ ದೃಷ್ಟಿಯಿಂದ ತುಂಬ ಉತ್ತಮವಾದಂತಹ ತೀರ್ಮಾನ ಆಗುತ್ತೆ. ಹಾಗೆ ಪ್ರೀತಿ ಪ್ರೇಮದಲ್ಲಿ ಇರುವಂಥವ್ರಿಗೆ ಸುಮಧುರವಾದಂತಹ ಕ್ಷಣಗಳನ್ನು ಕಳೆಯುವಂಥ ಯೋಗ ಇದೆ. ಅದು ಕಮ್ಯುನಿಕೇಷನ್ ಅನ್ನುವಂಥದ್ದು ಜೊತೆಯಲ್ಲಿ ಫಿಸಿಕಲ್ಲಾಗಿದ್ದರೆ ಆಗಬೇಕು ಅಂತೇನಿಲ್ಲ, ಬೇರೆ ಬೇರೆ ವಿಧಾನಗಳಿಂದ ಈ ಸಂದರ್ಭದಲ್ಲಿ ಮಧುರವಾದ ಕ್ಷಣಗಳನ್ನು ಕಳ್ಕೊಳ್ಳುವಂಥ ಉತ್ತಮವಾದಂಥ ಸಂದರ್ಭ ನಿಮಗೆ ಒದಗಿ ಬರುತ್ತೆ. ಈ ದಿನ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ವಿಶೇಷವಾಗಿ ಶಿವ ಪಾರ್ವತಿಯರ ದರ್ಶನ ಮಾಡಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಮಾಡಿ, ಉತ್ತಮ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಈ ದಿನ ಮಿಶ್ರ ಫಲದ ಯೋಗ ಇರುವಂಥದ್ದು. ಚಂದ್ರ ನಾಲ್ಕರ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಈ ದಿನ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಕಷ್ಟಪಡಬೇಕು, ಯಾವುದು ಕೂಡ ಸುಲಭವಾಗಿ ಆಗಲ್ಲ. ಜೊತೆಗೆ ಕೆಲಸವನ್ನು ಮಾಡುವಂಥ ಆಸಕ್ತಿಯನ್ನು ಹೆಚ್ಚು ಹೆಚ್ಚಾಗಿ ತೋರಿಸಬೇಕಾಗತ್ತೆ. ಈ ಸಂದರ್ಭದಲ್ಲಿ ನೀವು ಹೇಗಿರ್ತೀರೋ ಹಾಗೆ ನಿಮ್ಮನ್ನು ಅವಲಂಬಿತರು ಕೂಡ ಹಾಗೆ ಇರ್ತಾರೆ ಅನ್ನುವಂಥದ್ದು. ನೀವು ಸೋಮಾರಿಗಳಾದರೆ ಅವರು ಕೂಡ ಸೋಮಾರಿತನವನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಈ ದಿನ ಸ್ವಲ್ಪ ಚುರುಕು, ಸ್ವಲ್ಪ ಲವಲವಿಕೆಯಿಂದ ಇರಬೇಕಾಗತ್ತೆ. ಕೆಲವೊಮ್ಮೆ ಜೀವನದಲ್ಲಿ ಏಳು ಬೀಳುಗಳು ಇರುವಂಥದ್ದೇ, ಕೆಲವೊಮ್ಮೆ ಏಳು ಕೆಲವೊಮ್ಮೆ ಬೀಳು. ಆದರೆ ಒಂದೇ ಸಮಯದಲ್ಲಿ ಒಂದೇ ಸಮನಾದಂತಹ ಯಾವುದೇ ಒಂದು ತೀರ್ಮಾನಗಳನ್ನು ಕೂಡ ನಿಮಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಅಂದರೆ ಇಲ್ಲಿ ವಿಷಯ ಅಂತ ಹೇಳಿದರೆ ಕೆಲವು ತೀರ್ಮಾನಗಳು ನಿಮಗೆ ಸುಖವನ್ನು ತಂದರೆ ಕೆಲವು ನಿಮಗೆ ಹಿನ್ನಡೆಯನ್ನು ಉಂಟು ಮಾಡುವಂಥದ್ದಾಗತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಬರುವಂಥದ್ದನ್ನು ಅನುಭವಿಸಬೇಕು. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಹೇಳಿ ಭಗವಂತ ನೀಡಿರುವಂಥದ್ದನ್ನು ಈ ದಿನದಲ್ಲಿ ನೀವು ಪೂರ್ಣ ಮನಸ್ಸಿನಿಂದ ಒಪ್ಪಿಕೊಳ್ಳಬೇಕು ಅನ್ನುವಂಥದ್ದು. ಅದಕ್ಕೆ ಗುಂಡಪ್ಪನವರು ಒಂದು ಕಡೆ ಹೇಳ್ತಾರೆ, ಸತ್ತೆನೆಂದೆನಬೇಡ ಸೋತೆನೆಂದೆನಬೇಡ, ಬತ್ತಿ ತೆನ್ನೊಳು ಸತ್ವ ದೂಟೆಯನ್ನಬೇಡ, ಮೃತ್ಯುವೆನ್ನುವುದೊಂದು ತೆರೆ ಇಳಿತ ತೆರೆ ಏರು,
ಮತ್ತೆ ತೋರ್ಬೋದು ನಾಳೆ ಮಂಕುತಿಮ್ಮ ಅಂತ ಹೇಳಿ. ಅಂದರೆ ಜೀವನದಲ್ಲಿ ಕಷ್ಟಗಳು ಬಂದಾಗ ಅಯ್ಯೋ ನಾನು ಸತ್ತೆ, ಅಯ್ಯೋ ನಾನು ಸೋತೆ ಅನ್ನುವಂಥ ಒಂದು ಮಾತುಗಳನ್ನು, ಉದ್ಗಾರವನ್ನು ಯಾರೂ ಕೂಡ ಮಾಡಬಾರ್ದು. ನನ್ನ ಸ್ವಂತದ ಚಿಲುಮೆ ಬತ್ತಿ ಹೋಯ್ತಲ್ಲ, ಅಯ್ಯೋ ನನ್ನ ಶಕ್ತಿಯೇ ಉಡುಗಿ ಹೋಯಿತು, ನನ್ನ ಅದೃಷ್ಟವೇ ಹೀಗಾಯಿತು ಅನ್ನುವಂಥ ಮಾತನ್ನು ಕೂಡ ಹೇಳಬಾರ್ದು. ಯಾಕೆಂದರೆ ಮೃತ್ಯು ಅನ್ನುವಂಥದ್ದು ಒಂದು ಪರದೆ, ಒಮ್ಮೆ ಇಳಿಯತ್ತೆ ಒಮ್ಮೆ ಏರತ್ತೆ. ಹಾಗಾಗಿ ಅದು ಎಲ್ಲರಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಬರುವಂಥದ್ದೇ ಕಷ್ಟ ಸುಖಗಳು. ಅದನ್ನು ಅನುಭವಿಸುವಂಥ ಒಂದು ವಿವೇಕ, ಹಾಗೆ ಒಂದು ಧೈರ್ಯವನ್ನು ಸ್ಥೈರ್ಯವನ್ನು ಹೊಂದಬೇಕು. ಈ ಸಂದರ್ಭದಲ್ಲಿ ನೋಡಿ, ಈ ಸನ್ನಿವೇಶ ಆ ರೀತಿ ನಿಮ್ಮನ್ನು ಎದೆಗುಂದಿಸತ್ತೆ, ಆದರೂ ಕೂಡ ಅದನ್ನು ನೀವು ಮೆಟ್ಟಿ ನಿಲ್ಲುವಂತಹ ಸಾಮರ್ಥ್ಯ ಇದೆ. ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ಅದು ಅಡಗಿ ಕುಳಿತಿದೆ, ಅದನ್ನು ಈ ಸಂದರ್ಭದಲ್ಲಿ ಪ್ರಕಟ ಮಾಡಿ, ನಿಮ್ಮ ತನವನ್ನು ನೀವು ತೋರಿಸಿ. ಹಾಗೆ ಯಾವುದಕ್ಕೂ ಕೂಡ ಬಗ್ಗೋರಂತ ಅಲ್ಲ, ಜಗ್ಗೋರಲ್ಲ ಅನ್ನೋಂಥದ್ದನ್ನು ಸಾಬೀತುಪಡಿಸಬೇಕು ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಸ್ವಲ್ಪ ಧೈರ್ಯ ಮಾಡಿ, ಧೈರ್ಯವನ್ನು ತಂದುಕೊಳ್ಬೇಕಾಗತ್ತೆ. ಹಾಗೆ ನಿರೀಕ್ಷಿತ ಮಟ್ಟದ ಆದಾಯ ಬರೋದಕ್ಕೆ ಏನೂ ಸಮಸ್ಯೆ ಇಲ್ಲ. ಆದರೆ ಸಹೋದರ ಸಹೋದರಿಯರ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯ ಏರ್ಪಡಬಹುದು. ಈ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ನಿಮಗೆ ಪರಿಚಯ ಇಲ್ಲದಂತಹ ಕ್ಷೇತ್ರದಲ್ಲಿ ಯಾವುದೇ ಒಂದು ಪ್ರಯತ್ನವನ್ನು ಮಾಡಬೇಡಿ. ಹಣ ಹೂಡಿಕೆ ಮಾಡುವಂಥದ್ದಾಗಲಿ, ವ್ಯಾಪಾರ ಮಾಡುವಂಥದ್ದಾಗಲಿ, ಅಪರಿಚಿತ ವ್ಯಕ್ತಿಗಳ ಜೊತೆ ನೀವು ಸಂಭಾಷಣೆ ಮಾಡುವಂಥದ್ದಾಗಲಿ, ಯಾವುದೇ ಒಂದು ಪರಿಚಯ ಇಲ್ಲ ಅಂತ ಹೇಳಿದ್ರೆ ಅದು ನಿಮ್ಮದಲ್ಲದ ಒಂದು ಕ್ಷೇತ್ರ ಈ ದಿನದ ಮಟ್ಟಿಗೆ. ಹಾಗೆ ಯಾರು ಎಷ್ಟೇ ನಂಬಿಕೆಯನ್ನು ಹುಟ್ಟಿಸುವಂತಹ ಮಾತುಗಳನ್ನು ಆಡಿದರೂ ಕೂಡ ನೀವು ನಿರ್ಧಾರದಿಂದ ವಿಚಲಿತರಾಗಬೇಡಿ. ಏಕೆಂದರೆ ಕೆಲವರ ಇನ್ಫ್ಲೂಯೆನ್ಸ್ಗೆ ತುಂಬ ನೀವು ತಲೆಬಾಗುವಂಥದ್ದಾಗತ್ತೆ. ಕೆಲವೊಮ್ಮೆ ದಾಕ್ಷಿಣ್ಯಕ್ಕೆ ಕೆಲವು ಕೆಲಸಗಳನ್ನು ಕೂಡ ಮಾಡಿಕೊಡ್ಬೇಕಾಗತ್ತೆ. ಈ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ವಿಶೇಷವಾಗಿ ಆರೋಗ್ಯ ಚೆನ್ನಾಗಿದೆ ಈ ದಿನದಲ್ಲಿ. ಮತ್ತು ನಿಮ್ಮ ದಾಂಪತ್ಯದಲ್ಲಿ ಕೂಡ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅದನ್ನು ಒಂದು ಪೂರ್ಣ ಮನಸ್ಸಿನಿಂದ ಒಪ್ಪಿಕೊಂಡ್ರೆ, ತಪ್ಪಿದ್ದರೆ ಸಾರಿ ಅಂತ ಹೇಳುವಂಥದ್ದು, ಅಥವಾ ಬೇರೆಯವರು ತಪ್ಪು ಮಾಡಿದರೆ ಅದನ್ನು ಕ್ಷಮಿಸುವಂತಹ ಒಂದು ದೊಡ್ಡ ಗುಣವನ್ನು ಹೊಂದಿಕೊಳ್ಳುವಂಥದ್ದು, ಇದು ಹೊಂದಾಣಿಕೆ ಬಹಳ ಮುಖ್ಯವಾಗಿ ಬೇಕಾಗತ್ತೆ ಸಾಂಸಾರಿಕ ಜೀವನದಲ್ಲಿ. ಈ ಸಂದರ್ಭ ಕೂಡ ಅದನ್ನು ಪ್ರಕಟ ಮಾಡುವಂಥದ್ದು. ಹಾಗೆ ನಿಮಗೆ ಗೊತ್ತಿದೆ, ಒಂದು ಚಪ್ಪಲಿಯನ್ನೋ ಶೂನೋ ಧರಿಸಿದಾಗ ಆ ಒಂದು ವಸ್ತು ಎಲ್ಲಿ ಕಚ್ಚತ್ತೆ, ನಮಗೆ ಯಾವ ಕಾಲಿನ ಯಾವ ಭಾಗ ನಮಗೆ ತೊಂದರೆಯನ್ನು ಕೊಡ್ತಾ ಇದೆ ಇದರಿಂದ ಅನ್ನುವಂಥದ್ದು ಹೇಗೆ ಗೊತ್ತಾಗುತ್ತೋ, ಅದೇ ರೀತಿ ಈ ದಿನ ನಿಮ್ಮ ಪ್ರೀತಿಪಾತ್ರರ ಬಗ್ಗೆ, ನಿಮ್ಮ ಕುಟುಂಬಸ್ಥರ ಬಗ್ಗೆ, ಸ್ನೇಹಿತರ ಬಗ್ಗೆ, ಬಂಧುಗಳ ಬಗ್ಗೆ ನಿಮಗೆ ಚೆನ್ನಾಗಿ ಅರಿವಿದೆ, ಗೊತ್ತಿದೆ. ಅದರಂತೆ ಮನಸ್ಸಿಗೆ ಹಿತವಾಗುವಂಥ ರೀತಿಯಲ್ಲಿ ಈ ದಿನವನ್ನು ನೀವು ರೂಢಿಸಿಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿಯಾಗತ್ತೆ. ಆದ್ದರಿಂದ ಈ ದಿನ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನ ನೀವು ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಪಠಣೆ ಮಾಡಿ, ಅಥವಾ ಅಮ್ಮನವರ ದರ್ಶನವನ್ನು ಮಾಡಿ ಬನ್ನಿ. ವಿಶೇಷ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ತುಲಾರಾಶಿ, ತುಲಾರಾಶಿಯವರಿಗೆ ಈ ದಿನ ಬಹಳ ಅದ್ಭುತವಾದಂತಹ ದಿನ. ಹಾಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಬಹಳ ಕೀರ್ತಿಯನ್ನು, ಹಾಗೆ ಒಂದು ಸ್ಥಾನಮಾನವನ್ನು ಪಡ್ಕೊಳ್ಳುವಂಥ ದಿನ ಇದು. ಏಕೆಂದರೆ ಚಂದ್ರ ನಿಮಗೆ ಕೀರ್ತಿ ಸ್ಥಾನದಲ್ಲಿದ್ದಾನೆ, ವಿಕ್ರಮ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಪ್ರತಿ ಕೆಲಸ ಕಾರ್ಯಗಳು ಕೂಡ ತುಂಬ ಯಶಸ್ವಿಯಾಗುತ್ತೆ. ಅದಕ್ಕೆ ನಿಮ್ಮ ಪ್ರಯತ್ನ ಇದೆ, ಜೊತೆಗೆ ಭಗವಂತನ ಅನುಗ್ರಹ ಇದೆ. ಈ ಎರಡೂ ಇದ್ದರೆ, ಅಂದರೆ ನಿಮ್ಮ ಪ್ರಯತ್ನ, ಭಗವಂತನ ಅನುಗ್ರಹ, ಎರಡೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಬ್ಲೆಂಡ್ ಆದರೆ ಈ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಅದಕ್ಕೆ ಗುಂಡಪ್ಪನವರು ಹೇಳ್ತಾರೆ ನೋಡಿ, ಬಿತ್ತ ಮಳೆಗಳ ಓಲು ಯತ್ನ ದೈವಿಕ ನಮಗೆ, ಯುಕ್ತದ ಒಳಗೆ ಎರಡು ಅನು ಹಾಗೆ ಬೆಳೆ ಹುಲುಸು, ಯತ್ನ ಬಿಟ್ಟರೆ ಲೋಪ ದೈವತಾಂ ಬಿಡೆ ತಾಪ, ಗೊತ್ತಿಲ್ಲ ಫಲದ ಬಗ್ಗೆ ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಬೀಜವನ್ನು ಭೂಮಿಗೆ ಹಾಕಿದಾಗ ಮಳೆ ಬಂದರೆ ಫಸಲು ಚೆನ್ನಾಗಿ ಒದಗಿ ಬರುತ್ತೆ. ಹಾಗಾಗಿ ಬೀಜ ಮತ್ತು ಮಳೆ ಒಂದಕ್ಕೊಂದು ಪೂರಕವಾಗಿ ಇರುವಂಥದ್ದು. ಹಾಗೆ ನಮ್ಮ ಪ್ರಯತ್ನ ಮತ್ತು ದೈವ ಕೃಪೆ ಎರಡೂ ಕೂಡ ಪೂರಕವಾಗಿ ಇರಬೇಕು. ಅವೆರಡೂ ಯೋಗ್ಯವಾಗಿ ಒಂದಕ್ಕೊಂದು ಬಹಳ ಚೆನ್ನಾಗಿ ಒಂದು ಟೈಮ್ಲಿ ಆ್ಯಕ್ಷನ್ ಆದರೆ ಮಾತ್ರ ನಾವು ಹುಲುಸಾದ ಬೆಳೆಯನ್ನು ಹೇಗೆ ಪಡೀಲಿಕ್ಕೆ ಸಾಧ್ಯವೋ ಅದೇ ರೀತಿ ಒಳ್ಳೆಯ ಫಲವನ್ನು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಾವು ಮಾಡುವಂಥ ಪ್ರಯತ್ನವನ್ನು ಮಾಡದೆ ಬಿಟ್ಟರೆ ಅದು ಕರ್ತವ್ಯ ಲೋಪವಾಗುತ್ತೆ. ಆದ್ದರಿಂದ ಈ ದಿನ ನಿಮ್ಮ ಪಾಲಿಗೆ ಬರುವಂಥ ಕೆಲಸ ಕಾರ್ಯಗಳನ್ನು ಬಹಳ ನಿಷ್ಠೆಯಿಂದ, ಬಹಳ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ಬಿಡಿ. ಫಲಾಫಲಗಳನ್ನು ಭಗವಂತನಿಗೆ ಬಿಡಿ. ಆದರೆ ದೈವ ಏನಾದರೂ ನಮ್ಮ ಕೈ ಬಿಟ್ಟರೆ ಕೆಲಸ ಕೈಗೂಡಲ್ಲ.
ಇದು ನಮಗೆ ಸಂಕಟವನ್ನು ತರುತ್ತೆ, ನೋವನ್ನು ತರುತ್ತೆ, ಜೊತೆಗೆ ಫಲದ ರೀತಿ ನಮಗೆ ತಿಳಿಯೋದಿಲ್ಲ, ಅಂದರೆ ಯಾವ ರೀತಿಯ ಫಲ ಸಿಕ್ಕತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಅದಕ್ಕಾಗಿ ದೈವ ಕೃಪೆ, ಪುರುಷ ಪ್ರಯತ್ನ ಎರಡೂ ಕೂಡ ಇರುವಂತಹ ದಿನ ಇದು. ಅಂಥ ವಿಶೇಷ ಸಂದರ್ಭ ನಿಮಗೆ ಹೆಚ್ಚಿನ ಜಯವನ್ನು ತಂದುಕೊಡುತ್ತೆ ನಿಮ್ಮ ಕಾರ್ಯಗಳಲ್ಲಿ ಆಗುವಂಥ ಪ್ರಯತ್ನಗಳಿಂದ. ಈ ದಿನ ವಿಶೇಷವಾಗಿ ನಿಮ್ಮ ಕೆಲಸಗಳಲ್ಲಿ, ಅದರಲ್ಲೂ ಒಂದು ಜ್ಞಾನವನ್ನು ಹಂಚುವಂಥ ಸ್ಥಿತಿಯಲ್ಲಿ ಏನಾದರೂ ಇದ್ದರೆ, ಅಂದರೆ ಸಾಹಿತಿಗಳಿರ್ಬೋದು, ಉಪನ್ಯಾಸಕರಿರ್ಬೋದು, ಶಿಕ್ಷಕರಿರ್ಬೋದು, ಜ್ಯೋತಿಷಿಗಳು, ಪುರೋಹಿತರು, ಧಾರ್ಮಿಕ ಮುಖಂಡರು, ಸ್ವಾಮಿಗಳು, ಯಾರೋ ಒಬ್ಬರು ಒಂದು ಕಾಯಕವನ್ನು ಮಾಡ್ತಾ ಇರುವಂಥವ್ರು, ಅದರಲ್ಲೂ ಜ್ಞಾನವನ್ನು ನಾಲೆಡ್ಜನ್ನು ಪಸರಿಸುವಂಥ ವ್ಯಕ್ತಿಗಳಾಗಿದ್ದಲ್ಲಿ ಅತ್ಯಂತ ಶುಭದಾಯಕವಾದಂಥ ದಿನ ಇದು. ಏಕೆಂದರೆ ನೀವು ಕಲಿತಿರುವಂಥ ವಿದ್ಯೆಯನ್ನು ಬೇರೆಯವ್ರಿಗೆ ಧಾರೆ ಎರಿತಾ ಇದ್ದೀರಿ, ಬೇರೆಯವ್ರಿಗೆ ಕೊಡ್ತಾ ಇದ್ದೀರಿ. ಆದ್ದರಿಂದ ನಿಮ್ಮ ಬಲ, ಆತ್ಮಬಲ ಮತ್ತಷ್ಟು ವೃದ್ಧಿಯಾಗುವಂಥ ದಿನ ಇದು. ಹಾಗೆ ನಿಮಗೆ ಇದರಿಂದ ಉತ್ತಮವಾದಂಥ ಒಂದು ಸ್ಥಾನ, ಕೀರ್ತಿ ಒದಗಿ ಬರುವಂಥದ್ದು ಕೂಡ ಆಗುತ್ತೆ. ಹಾಗೆ ಈ ದಿನದಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಏರುಪೇರಾದರೂ ಕೂಡ ಹೊಂದಾಣಿಕೆ ಮಾಡಿಕೊಳ್ತೀರಿ. ಇನ್ನು ವಿಶೇಷವಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಆರೋಗ್ಯಕ್ಕಾಗಿ ಹಣ ಖರ್ಚಾಗುವಂಥದ್ದು, ಔಷಧೋಪಚಾರದ ವಿಷಯದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದನೇ ಈ ದಿನದಲ್ಲಿ ನೀವು ಇರಬೇಕಾಗತ್ತೆ. ಈ ಹಿಂದೆ ಆಡಿರುವಂಥ ಮಾತು ಅಥವಾ ಕೊಟ್ಟಿರುವಂಥ ಒಂದು ಮಾತು, ಭರವಸೆ, ಇದನ್ನು ಮುಂದೆ ಮಾಡಿಕೊಂಡು ಈ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರು ನಿಮ್ಮನ್ನು ಕಾಲೆಳೆಯುವಂಥ ಒಂದು ಪರಿಸ್ಥಿತಿಗೆ ತರಬಹುದು. ಹಾಗಾಗಿ ಅವರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಿಂದೆ ಕೊಟ್ಟಿರುವಂಥ ಯಾವುದಾದ್ರೂ ಒಂದು ಭರವಸೆಯ ಮಾತನ್ನು ಈಡೇರಿಸಲಿಕ್ಕೆ ಆಗದೇ ಇದ್ದಂತಹ ಸಂದರ್ಭ, ಈ ದಿನ ಅಂಥ ಒಂದು ಪ್ರಯತ್ನವನ್ನು ಮಾಡಿ ಇಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ನಿಮ್ಮನ್ನು ಮೂದಲಿಸುವಂಥ ಪ್ರಯತ್ನ ಕೂಡ ಆಗುವಂಥದ್ದು ಈ ದಿಸೆಯಲ್ಲಿ. ಆದ್ದರಿಂದ ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗುವಂಥ ದಿನ ಇದು. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ಈ ದಿನ ನಿಮ್ಮ ಜೊತೆಗಿದ್ದಾರೆ, ನಿಮ್ಮ ಕೆಲಸ ಕಾರ್ಯಗಳಿಗೆ ಅತ್ಯುತ್ತಮವಾದಂಥ ಬೆಂಬಲವನ್ನು ನೀಡುವಂಥವ್ರು. ಈ ದಿನ ಒಳ್ಳೆ ಕಮ್ಯುನಿಕೇಷನ್ ಇದೆ, ಹಾಗಾಗಿ ಪ್ರೀತಿ, ಪ್ರೇಮ, ಪ್ರಣಯ ಪ್ರಕರಣಗಳು ಏನೇ ಇದ್ದರೂ ಕೂಡ ಇದು ಬಹಳ ಯಶಸ್ವಿಯಾಗಿ ಆಗುತ್ತೆ. ಯಾಕೆಂದರೆ ನಿಮ್ಮಲ್ಲಿ ಇರುವಂಥ ಒಂದು ಭಾವವನ್ನು ಅವರಿಗೆ ಬಹಳ ಅರ್ಥವತ್ತಾಗಿ ತಲುಪಿಸ್ತೀರಿ. ಇದರಿಂದ ಜಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಮನಸ್ಸಿಗೆ ತುಂಬ ಸಮಾಧಾನ, ತುಂಬ ಸಂತೋಷ ಉಂಟಾಗುವಂತಹ ಸಂದರ್ಭ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನ ನೀವು ಮಾಡಬೇಕಾಗಿರುವಂಥದ್ದು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ. ಉತ್ತಮವಾದಂಥ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ದಿನ ಪ್ರತಿ ವ್ಯಕ್ತಿಗೂ ಇರುವಂಥ ಎರಡೆರಡು ಆಶಯಗಳ ಬಗ್ಗೆ ತುಂಬ ಚೆನ್ನಾಗಿ ತುಲನೆಯನ್ನು ಮಾಡಬೇಕಾಗತ್ತೆ. ಅಂದರೆ ಒಬ್ಬ ವ್ಯಕ್ತಿಯ ಕೆಲಸ ಒಂದು ಕಡೆ ಆದರೆ ಕೆಲಸದಿಂದ ದೊರೆಯುವಂಥ ಒಂದು ಫಲಿತಾಂಶ ಯಾವ ರೀತಿಯಲ್ಲಿ ಅದರ ಮೇಲೆ ಪ್ರಭಾವವನ್ನು ಬೀರುತ್ತೆ ಅನ್ನುವಂಥದ್ದನ್ನು ಕೂಡ ನೀವು ಈ ಸಂದರ್ಭದಲ್ಲಿ ತುಲನೆ ಮಾಡಬೇಕಾಗತ್ತೆ. ಅಂದರೆ ಇಲ್ಲಿ ಕೈಕೇಯಿ ಒಲು ಮಾತೆ, ಸತ್ಯ ಭಾಮೆ ಒಲು ಸತಿ, ಸಾಕಿ ಸಂತಸವೆರೆಯೇ ಸಂಸಾರ ಲೀಲೆ, ಬೇಕು ಮತ್ಸರ ಮಮತೆ ಮೋಹಂಗಳಾವೇಶ, ಲೋಕ ನಾಟಕಕ್ಕಾಗ ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ತಾಯಿ ಅಂತ ಹೇಳಿದರೆ ಕೈಕೇಯಿ, ಆಕೆ ತನ್ನ ಮಗನಿಗೆ ರಾಜ್ಯ ಬೇಕು ಅಂತ ಹೇಳಿ ಪಟ್ಟು ಹಿಡಿಯುವಂಥವಳು. ಅಂದರೆ ಇಲ್ಲಿ ಮಗ ಚೆನ್ನಾಗಿರಲಿ ಅನ್ನುವಂಥ ಆಶಯ, ಆದರೆ ಅದರ ಹಿನ್ನೆಲೆಯಲ್ಲಿ ಇನ್ನು ಅರ್ಹರಿಗೆ ರಾಜ್ಯ ಎಲ್ಲಿ ಹೋಗುತ್ತೋ, ಶ್ರೀರಾಮಚಂದ್ರನಿಗೆ ರಾಜ್ಯ ಹೊರಟೋಗುತ್ತೆ, ಅದಕ್ಕಾಗಿ ಭರತನಿಗೆ ರಾಜ್ಯ ಬರಲಿ ಅನ್ನುವಂಥ ಒಂದು ಹಿನ್ನೆಲೆ ಇದೆ. ಇದು ದ್ವಂದ್ವದಲ್ಲಿರುವಂಥ ಒಂದು ಮನಸ್ಸು. ಹಾಗೆ ಸತಿ ಅಂತ ಹೇಳಿದರೆ ಸತ್ಯಭಾಮಿಯಂತೆ, ತನ್ನ ಪತಿಯ ಒಲವು ತನಗೆ ಮಾತ್ರ ಮೀಸಲಾಗಿರಬೇಕು ಅಂಥೇಳಿ ಬಯಸುವಂಥವಳು. ಇಲ್ಲಿ ಸ್ವಲ್ಪ ಸ್ವಾರ್ಥನೂ ಕೂಡ ಕಾಣಬಹುದು, ಆದರೂ ಕೂಡ ಪ್ರೀತಿ ನನಗೆ ಮಾತ್ರ ಇರಲಿ ಅಂತ ಹೇಳುವಂಥ ದಾಟಿ. ಆದ್ದರಿಂದ ಇಲ್ಲೂ ಕೂಡ ಎರಡೆರಡು ಮನಸ್ಸಿರುವಂಥದ್ದು. ಹಾಗಾಗಿ ಒಂದು ಸಂತೋಷವನ್ನು ಹಂಚಿಕೊಳ್ಳುವಂತಹ ಸಂದರ್ಭದಲ್ಲಿ ಸಂಸಾರದ ಆಟ ಈ ರೀತಿ ಇರುತ್ತೆ. ಒಬ್ಬರ ಅಜೆಂಡಾ ಅವರಿಗೆ ಅನುಕೂಲವಾಗಿದ್ದರೆ ಮತ್ತೊಬ್ಬರಿಗೆ ಅದು ಅನಾನುಕೂಲವಾಗಿ ಪರಿಣಮಿಸುವಂಥದ್ದು. ಅಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಈ ಸಂದರ್ಭದಲ್ಲಿ ನೀವು ವಿಶೇಷವಾದ ಗಮನವನ್ನು ಹರಿಸಬೇಕಾಗತ್ತೆ. ಅದು ನಿಮ್ಮ ಬಂಧುಗಳು, ಮಿತ್ರರು, ನಿಮ್ಮ ಕುಟುಂಬಸ್ಥರು, ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು, ಯಾರೋ ಒಬ್ಬರು ಇರಬಹುದು. ಹಾಗಾಗಿ ಅವರು ಹೇಳುವಂಥ ಒಂದು ಮಾತು ಅಥವಾ ನಿಮ್ಮಿಂದ ನಿರೀಕ್ಷೆ ಮಾಡುವಂಥ ಒಂದು ಕೆಲಸ ಯಾವುದೇ ಇದ್ದರೂ ಕೂಡ ಅದರ ಫಲಿತಾಂಶ ಅವರಿಗೆ ಎಷ್ಟರ ಮಟ್ಟಿಗೆ ಅನುಕೂಲಕರವಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ದಿನ ಎರಡೂ ಕಡೆ ವಿಚಾರವನ್ನು ಮಾಡಬೇಕು.
ಪೂರ್ವ ಪಶ್ಚಿಮ ಎರಡನ್ನು ನೋಡಿದ್ರೆ ಮಾತ್ರ ನಿಮಗೆ ಆ ದಿಕ್ಕಿನ ಅಂತರವಾಗಲಿ ಆ ದಿಕ್ಕಿನ ಬಗ್ಗೆ ಸಂಪೂರ್ಣ ಜ್ಞಾನವಾಗಲಿ ನಿಮಗೆ ಉದಯಿಸುತ್ತೆ. ಇದು ಬಹಳ ಎಚ್ಚರಿಕೆ, ಸ್ವಲ್ಪ ಮಾರ್ಮಿಕವಾಗಿರುವಂಥ ಮಾತಿದು, ಆದರೂ ಕೂಡ ಅನುಸಂಧಾನ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಯಾವುದೇ ಕೆಲಸದ ಮೇಲೂ ಕೂಡ ಏಕಾಗ್ರತೆಯಿಂದ ಕೆಲಸವನ್ನು ಮಾಡಬೇಕಾಗತ್ತೆ. ಈ ಸಂದರ್ಭದಲ್ಲಿ ಸ್ವಲ್ಪ ಚಂಚಲ ಮನಸ್ಸು ಇರುವಂಥದ್ದು, ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟವಾಗ್ತಿದೆ, ಆದರೂ ಕೂಡ ಈ ಸಂದರ್ಭದಲ್ಲಿ, ಏಕೆಂದರೆ ದ್ವಿತೀಯದಲ್ಲಿ ಚಂದ್ರ ಇದ್ದಾಗ ಸ್ವಲ್ಪ ಕೆಲಸ ಕಾರ್ಯಗಳನ್ನು ಕಷ್ಟಪಟ್ಟೇ ಮುಗಿಸ್ಬೇಕಾಗತ್ತೆ ಈ ದಿನದಲ್ಲಿ. ಇನ್ನು ಯಾವುದೇ ನಿರ್ಧಾರವನ್ನು ಕೈಗೊಳ್ಳುವ ಮುಂಚೆ ಅದರ ಸಾಧಕ ಬಾಧಕಗಳನ್ನು ಚೆನ್ನಾಗಿ ಆಲೋಚನೆ ಮಾಡಬೇಕು. ತದನಂತರದಲ್ಲೇ ಮುಂದೆ ಹೆಜ್ಜೆ ಇಡಿ, ಇಲ್ಲಾಂತ ಹೇಳಿದ್ರೆ ಅದರಿಂದ ಸ್ವಲ್ಪ ಹಿನ್ನಡೆ, ಸ್ವಲ್ಪ ನಷ್ಟ ಉಂಟಾಗುವಂಥದ್ದು ಕೂಡ ಆಗತ್ತೆ. ಇನ್ನು ವಿಶೇಷವಾಗಿ ಅಗತ್ಯ ಕಂಡು ಬಂದರೆ ಮಾತ್ರ ಈ ದಿನ ನಿಮ್ಮ ಅಭಿಪ್ರಾಯಗಳನ್ನು ಹೇಳುವಂಥದ್ದು ಅಥವಾ ಒಬ್ಬರಿಗೆ ಸಲಹೆಯನ್ನು ಕೊಡುವಂಥದ್ದನ್ನು ಪ್ರಯತ್ನವನ್ನು ಮಾಡಿ. ಅಗತ್ಯ ಇಲ್ಲ ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಮೌನವಾಗಿರುವಂಥದ್ದೇ ಬಹಳ ಉತ್ತಮ. ಇನ್ನು ಕುಟುಂಬದವರ ಜೊತೆ ಬಹಳ ಆರಾಮವಾಗಿರ್ತೀರಿ, ಯಾವುದೇ ಒಂದು ರೀತಿಯಲ್ಲಿ ಹೊರೆ ಇಲ್ಲ, ಒತ್ತಡ ಇಲ್ಲ. ಆದರೆ ನೀವೇ ನೀವಾಗಿ ಮಾಡಿಕೊಳ್ಳುವಂತಹ ಕೆಲವು ಸ್ವಯಂಕೃತ ತಪ್ಪುಗಳಿಂದ ಒಂದು ಮಾತು ಅತಿಯಾಗ್ಬೋದು, ಕೋಪ ಜಾಸ್ತಿ ಬರ್ಬೋದು, ಅಥವಾ ಬೇರೆಯವರನ್ನು ನಿಮ್ಮಂತೆ ಒಂದು ಪರಿಗಣನೆ ಮಾಡದಂತಹ ಸ್ಥಿತಿ ಇರ್ಬೋದು. ಎಲ್ಲೋ ಒಂದು ಕಡೆ ನಾನೇ ಶ್ರೇಷ್ಠ, ಉಳಿದವರ ಕೆಲಸ ಕಾರ್ಯಗಳು ಸ್ವಲ್ಪ ನಿಕೃಷ್ಟವಾಗಿ ನೋಡುವಂಥದ್ದು, ಇಂತಹ ಅಭಿಪ್ರಾಯಗಳೇನಾದರೂ ಬಂದರೆ ಇದು ನೀವೇ ನೀವಾಗಿ ಮಾಡಿಕೊಳ್ಳುವಂಥ ಒಂದು ಸ್ಥಿತ್ಯಂತರಗಳು. ಇದರಿಂದ ಸ್ವಲ್ಪ ಬೇಸರ ಉಂಟಾಗಬಹುದು. ಜೊತೆಗೆ ಮನಸ್ಸಿನಲ್ಲಿ ನಿಮಗೆ ಮೂಡುವಂಥ ಇಂಥ ಭಾವನೆಗಳಿಂದ ನಿಮ್ಮ ಸುತ್ತಮುತ್ತ ಇರುವಂಥವ್ರನ್ನು ಕೂಡ ಇಕ್ಕಟ್ಟಿಗೆ ಸಿಕ್ಕಾಕಿಸ್ತೀರಿ. ಅವ್ರಿಗೂ ಕೂಡ ಬಿಸಿ ತುಪ್ಪದಂತಾಗತ್ತೆ ಈ ದಿನದ ನಿಮ್ಮ ಒಂದು ವ್ಯಾವಹಾರಿಕವಾದಂಥ ಬದುಕು. ಆದ್ದರಿಂದ ಈ ದಿನ ಸ್ವಲ್ಪ ಸಾದಾಸೀದವಾಗಿರುವಂಥದ್ದು ಉತ್ತಮ. ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು, ಅವರ ಒಂದು ಸೇವೆ, ಅವರ ತ್ಯಾಗವನ್ನು ಈ ಸಂದರ್ಭದಲ್ಲಿ ನೀವು ಅಕ್ನಾಲೆಡ್ಜ್ ಮಾಡಬೇಕಾಗತ್ತೆ. ಅದಕ್ಕೆ ಕೊಡುವಂಥ ಒಂದು ಮಾನ್ಯತೆಯನ್ನು ಕೊಡಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನ ಶಿವಪಂಚಾಕ್ಷರಿ ಮಂತ್ರವನ್ನು ಪಠಣೆ ಮಾಡಿ. ಉತ್ತಮವಾದಂತಹ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಧನುರಾಶಿ, ಧನುರಾಶಿಯವರಿಗೆ ಈ ದಿನ ತುಂಬ ಸಂತೋಷದಾಯಕವಾದಂತಹ ದಿನ. ನೀವು ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲಿ, ಪ್ರತಿ ಚಟುವಟಿಕೆಯಲ್ಲಿ ಒಂದು ರೀತಿಯಲ್ಲಿ ಅನುಕೂಲ ಇದೆ. ಇದರಿಂದ ಮನಸ್ಸಿಗೆ ಸಂತೋಷ, ಹಾಗೆ ತುಂಬ ಚೆನ್ನಾಗಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥ ಸ್ವಭಾವ ಇರೋದರಿಂದ ಈ ದಿನದಲ್ಲಿ ಯಾವುದೇ ಅವಘಡಗಳು ಸಂಭವಿಸಿದರೂ ಕೂಡ ಅದನ್ನು ಸರಿ ಅನ್ನುವಂಥ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ತೀರಿ. ಆದ್ದರಿಂದ ಈ ದಿನ ವಿಶೇಷವಾಗಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯ ಫಲಿತಾಂಶ ಬಂದರೂ ಕೂಡ ಅದನ್ನು ಒಪ್ಪಿಕೊಳ್ಳುವಂಥ ಒಂದು ಹೃದಯ ವೈಶಾಲ್ಯತೆ ಇದೆ. ಇದರಿಂದ ಯಾವುದೇ ಒಂದು ತೊಂದರೆಗಳಾಗಲ್ಲ, ಮನಸ್ಸಿಗೆ ಬೇಸರವೂ ಕೂಡ ಆಗಲ್ಲ. ಏಕೆಂದರೆ ಎಲ್ಲವನ್ನು ಕೂಡ ಭಗವಂತ ಕೊಟ್ಟಿರುವಂಥ ಒಂದು ಬಳುವಳಿ ಅಂತ ಹೇಳಿ ಸ್ವೀಕಾರ ಮಾಡಿದಾಗ ಅದರಲ್ಲಿ ತಪ್ಪಾಗಲಿ ದೋಷಗಳಾಗಲಿ ಕಂಡು ಬರೋದಿಲ್ಲ. ಬಂದದ್ದನ್ನು ಅನುಭವಿಸುವಂಥ ಒಂದು ದಿಟ್ಟತನ ಈ ದಿನ ಇದೆ. ಹಾಗೆ ಬಹಳ ಬುದ್ಧಿವಂತರು, ಬಹಳ ಚತುರರು ನೀವು. ಏಕೆಂದರೆ ಸಂದರ್ಭವನ್ನು, ಸನ್ನಿವೇಶವನ್ನು ಹೇಗೆ ತೂಗಿಸ್ಬೇಕು, ಹೇಗೆ ಅದರಿಂದ ಪಾರಾಗಬೇಕು ಅನ್ನುವಂಥ ವಿವೇಚನೆ ನಿಮ್ಮಲ್ಲಿ ಬಹಳ ಚೆನ್ನಾಗಿದೆ. ಅದಕ್ಕೆ ಗುಂಡಪ್ಪನವರು ಹೇಳ್ತಾರೆ, ತ್ರಾಸಿನಲ್ಲಿ ಕಪ್ಪೆಗಳ ಸರಿ ಕೂಡಿಸುವ ಚತುರಿ, ಸಂಸ್ಕೃತಿ ದ್ವಂದ್ವಗಳ ಸಮತೂಗ ಲರಿವಂ, ಬೀಸು ಕತ್ತಿಗಳ ಮಧ್ಯದಿ ನೂಲ ಮೇಲ್ ನಡೆವ ಸಾಹಸವಿ ಗೃಹಧರ್ಮ ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದರೆ ತಕ್ಕಡಿಯ ಎರಡು ತಟ್ಟೆಗಳಲ್ಲಿ ಕೂಡ ಕಪ್ಪೆಗಳನ್ನು ಇಟ್ಟು ಸರಿಗೂಡಿಸುವಂತಹ ಚತುರ ಬಹಳ ವಿರಳ. ಏಕೆಂದರೆ ಕಪ್ಪೆಡೆಯನ್ನು ತಕ್ಕಡಿಗೆ ಹಾಕಿದಾಗೆ ಅಂತಲೇ ಒಂದು ಗಾದೆ ಇದೆ. ಒಂದು ಕಪ್ಪೆ ಹಾಕಿದ್ರೆ ಇನ್ನೊಂದು ಎಗರಿ ಹೋಗುವಂಥದ್ದು. ಹಾಗಾಗಿ ಈ ಎರಡು ಕಪ್ಪೆಗಳನ್ನು ಏಕಕಾಲಕ್ಕೆ ತಕ್ಕಡಿಯಲ್ಲಿ ಕೂಡಿಸುವಂಥದ್ದು ಬಹಳ ಚತುರಕಾರರಿಗೆ, ಕಲಾವಿದರಿಗೆ ಮಾತ್ರ ಸಾಧ್ಯವಾಗುತ್ತೆ. ಹಾಗೆ ಸಂಸಾರದಲ್ಲಿ ಬರುವಂತಹ ಉಭಯ ಸಂಕಟಗಳನ್ನು ಸಮನಾಗಿ ತೂಗಲು ಬಹಳ ಕಷ್ಟಪಡಬೇಕಾಗತ್ತೆ. ಅಂದರೆ ಬಹಳ ವಿವೇಚನೆ ಬೇಕು, ಬಹಳ ಅನುಭವ ಬೇಕು. ಹಾಗಾಗಿ ಇಲ್ಲಿ ಎರಡೂ ಕಡೆ ಜನ ಬೀಸು ಕತ್ತಿಗಳನ್ನು ಹಿಡ್ಕೊಂಡು ನಿಂತಿದ್ದಾರೆ, ಬಿದ್ದರೆ ತಲೆಯನ್ನು ಕತ್ತರಿಸೋ ಅನ್ನುವಂಥ ನಿಟ್ಟಿನಲ್ಲಿ. ಆದ್ದರಿಂದ ಎರಡು ಕಂಬಗಳಿಗೆ ಕಟ್ಟಿರುವಂತಹ ದಾರದ ಮೇಲೆ ಹೇಗೆ ಸಾಹಸವಾಗಿ ನಡೀತಾರೋ, ಬಹಳ ಬ್ಯಾಲೆನ್ಸ್ಡ್ ಆಗಿರ್ತಾರೋ, ಆ ರೀತಿಯಲ್ಲಿ ಗೃಹಸ್ಥಾಶ್ರಮ ಧರ್ಮ ನಿಮ್ಮ ಪಾಲಿಗಿದೆ. ಅಂದರೆ ಸಾಂಸಾರಿಕವಾಗಿ ತುಂಬ ಸಮತೋಲನ ಸ್ಥಿತಿಯಲ್ಲಿ ಇರಬೇಕು, ಹೊಂದಾಣಿಕೆ ಅನ್ನುವಂಥದ್ದು ಇರಬೇಕು. ಏರುಪೇರುಗಳಾಗತ್ತೆ, ಆದರೂ ಕೂಡ ಅದನ್ನು ಬ್ಯಾಲೆನ್ಸ್ ಮಾಡುವಂಥ ವಿವೇಚನೆ ಈ ದಿನ ಬಹಳ ವಿಶೇಷವಾಗಿದೆ ನಿಮಗೆ. ಇದರಿಂದ
ತುಂಬ ಸಂತೋಷ. ಏಕೆಂದರೆ ಏನೇ ಬಂದರೂ ಕೂಡ ಅದು ನಮ್ಮದಲ್ಲ ಅನ್ನುವಂಥ ರೀತಿಯಲ್ಲಿ ಭಗವದ್ಗೀತೆಯಲ್ಲಿ ಹೇಳಿರೋ ರೀತಿ ಸ್ಥಿತಪ್ರಜ್ಞರಾಗಿ ಇರೋದರಿಂದ ಎಲ್ಲವನ್ನು ಕೂಡ ಅಕ್ಸೆಪ್ಟ್ ಮಾಡುವಂಥ ಗುಣ ಈ ದಿನ ನಿಮ್ಮಲ್ಲಿ ಬರುತ್ತೆ. ಆದರೆ ಈ ದಿನ ವಿಶೇಷವಾಗಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಾಲವನ್ನು ಕೊಡಲಿಕ್ಕೂ ಹೋಗಬೇಡಿ, ಜಾಮೀನು ನಿಲ್ಲಬೇಡಿ, ಹಾಗೆ ಒಟ್ಟಾರೆ ಯಾವುದೇ ವಿಚಾರದಿಂದ ಕೂಡ ಈ ದಿನ ನಿರ್ಲಿಪ್ತತೆಯಿಂದ ಇರಬೇಕಾಗತ್ತೆ. ಸಾಧ್ಯವಾದಷ್ಟು ದೂರದಲ್ಲಿ ಇರಬೇಕು, ಮೌನವಾಗಿರಬೇಕು. ಈ ದಿನ ಬೆಲೆ ಬಾಳುವಂತಹ ವಸ್ತುಗಳು, ಜಮೀನು, ಆಸ್ತಿ ಅಥವಾ ಒಡವೆ ಇತ್ಯಾದಿಗಳಿಗೆ ಈ ಸಂದರ್ಭದಲ್ಲಿ ಸ್ವಲ್ಪ ಹಣವನ್ನು ಇನ್ವೆಸ್ಟ್ ಮಾಡೋಣ ಅನ್ನುವಂಥ ಮನಸ್ಸು ಬರಬಹುದು. ಆದರೆ ನಿಮ್ಮ ಆಲೋಚನೆ ಒಳ್ಳೆಯದು, ಅದರ ಬಗ್ಗೆ ಸ್ವಲ್ಪ ವಿವೇಕದಿಂದ ಕೆಲವರ ಅಂದರೆ ಆ ಕ್ಷೇತ್ರದಲ್ಲಿ ಪರಿಣತರ ಒಂದು ಸಲಹೆ ಮಾರ್ಗದರ್ಶನ ಪಡ್ಕೊಳ್ಳುವಂಥದ್ದು ಉತ್ತಮವಾಗುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ, ಲೇವಾದೇವಿ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಮನೆಯಲ್ಲಿ ನಡೆಯಬೇಕಾದಂಥ ಕೆಲವು ಕಾರ್ಯಕ್ರಮಗಳ ಬಗ್ಗೆ ಸ್ವಲ್ಪ ಒತ್ತಡ ಇದೆ, ಅದನ್ನು ನಿಭಾಯಿಸಲಿಕ್ಕೆ ಈ ದಿನ ವಿಶೇಷವಾದಂಥ ಒಂದು ಆತ್ಮಸ್ಥೈರ್ಯ ಬೇಕು, ನಿಮಗೆ ಧೈರ್ಯ ಬೇಕಾಗುತ್ತೆ. ಅದಕ್ಕಾಗಿ ಈ ದಿನ ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಮಾಡಿ, ಹನುಮಾನ್ ಚಾಲೀಸನ್ನು ಹೇಳಿಕೊಳ್ಳಿ. ಒಳ್ಳೆಯ ಫಲ, ಉತ್ತಮವಾದಂಥ ಆರೋಗ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರಫಲದ ಯೋಗ ಇರುವಂಥದ್ದು. ಚಂದ್ರ ವ್ಯಯಸ್ಥಾನದಲ್ಲಿದ್ದಾನೆ, 12ರ ಸ್ಥಾನದಲ್ಲಿ. ಹಾಗಾಗಿ ಈ ದಿನ ನೀವು ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲಿ, ಚಟುವಟಿಕೆಗಳಲ್ಲಿ ಸ್ವಲ್ಪ ಅಲರ್ಟ್ ಆಗಿರಬೇಕು. ಅದರಲ್ಲೂ ಮೋಸ ಮಾಡುವಂತಹ ಜನ ನಿಮ್ಮ ಸುತ್ತಮುತ್ತಲಿದ್ದಾರೆ. ಯಾವ ರೀತಿಯ ತಂತ್ರವನ್ನು ಹೆಣಿತಾರೆ ಅಂಥೇಳಿ ನಿಮಗೆ ಗೊತ್ತಾಗಲ್ಲ. ಅದಕ್ಕೆ ನೋಡಿ, ಒಂದು ಪುಟ್ಟದಾದ ಕಥೆ ಇದೆ, ಕರಡಿ ಮತ್ತು ತೋಳದ ಕಥೆ ಅಂಥೇಳಿ. ಒಂದು ಒಪ್ಪಂದವನ್ನು ಮಾಡಿಕೊಂಡರು ಇವರಿಬ್ಬರೂ ಕೂಡ, ಕರಡಿ ಮತ್ತು ತೋಳ. ಒಂದು ತೋಟ ಮಾಡೋಣ ಅಂತ ಹೇಳಿ ತೀರ್ಮಾನವನ್ನು ಮಾಡ್ತಾರೆ. ಹಾಗೆ ಆ ಬೆಳೆಯನ್ನು ಬೆಳೆಯುವಂಥದ್ದು ಏನು ಯೋಚನೆ ಮಾಡಿತು ತೋಳ. ಈ ತಂತ್ರಗಾರಿಕೆಗೆ ಹೆಸರುವಾಸಿಯಾಗಿರುವಂಥ ಪ್ರಾಣಿ. ಹಾಗಾಗಿ ಕರಡಿಗೆ ಹೇಳ್ತು, ಈ ಸಲ ಬೆಳೆಯಲ್ಲಿ ಭೂಮಿ ಒಳಗಿರೋದೆಲ್ಲ ನನಗೆ, ಭೂಮಿ ಮೇಲಿರೋದೆಲ್ಲ ನಿನಗೆ ಅಂತ ಹೇಳಿ ಕರಡಿ ಒಪ್ಕೊಳ್ತು. ಅಂದರೆ ಆ ವರ್ಷದಲ್ಲಿ ಏನಾಯಿತು, ಕಡಲೆಕಾಯನ್ನು ಹಾಕಿದ್ರು ತೋಳನಿಗೆ. ಭೂಮಿಯ ಒಳಗಿರುವಂಥ ಕಡಲೆಕಾಯಿ ಎಲ್ಲ ಸಿಕ್ತು, ಕರಡಿಗೆ ಮಾತ್ರ ಭೂಮಿಯ ಮೇಲಿರುವಂಥ ಯಾವ ಭಾಗದಿಂದ ಯಾವುದೇ ಉಪಯೋಗ ಕೂಡ ಆಗಲಿಲ್ಲ. ಆಗ ಕರಡಿಗೆ ಕೋಪ ಬಂತು, ನಿರಾಸೆ ಆಯಿತು. ಅದಕ್ಕೆ ಕರಡಿ ಹೇಳ್ತು, ಮೇಲಿನೋಂಥದ್ದನ್ನು ನೀನು ತೆಗೆದುಕೋ, ಅಂದರೆ ಭೂಮಿಯ ಒಳಗಿರುವಂಥದ್ದನ್ನು ನಾನು ತೆಗೆದುಕೊಳ್ತೇನೆ ಅಂತ ಹೇಳಿ ತೋಳ ಒಪ್ಕೊಳ್ತು. ಆದರೆ ತೋಳ ಬುದ್ಧಿವಂತ ಪ್ರಾಣಿ, ಏನು ಮಾಡ್ತು, ಈ ಸಲ ಆ ತೋಟದಲ್ಲಿ ಕಬ್ಬು ಹಾಕ್ತು. ಭೂಮಿಯ ಮೇಲಿರುವಂಥ ಎಲ್ಲ ಕಬ್ಬು ತೋಳನಿಗೆ ಸಿಕ್ತು, ಭೂಮಿಯ ಒಳಗಿರುವಂಥ ಆ ಕಬ್ಬಿನ ಬೇರು ಮತ್ತೆ ಕರಡಿಗೆ ಸಿಕ್ತು. ನೋಡಿ, ಬುದ್ಧಿವಂತರು ಹೇಗಿದ್ದರೂ ಕೂಡ ಪಲ್ಟಾಯಿಸ್ತಾರೆ ಅನ್ನೋಂಥದ್ದಕ್ಕೆ ಇದು ಉತ್ತಮವಾದಂಥ ಉದಾಹರಣೆ. ಹಾಗಾಗಿ ಈ ಕಥೆಯ ನೀತಿ ಏನು, ಮೋಸಗಾರರ ಕೈ ಯಾವತ್ತೂ ಮೇಲಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ನೀವು ಕೂಡ ಇಂತಹ ಹಿತಶತ್ರುಗಳನ್ನು ಈ ದಿನ ಎದುರಿಸಬೇಕಾಗತ್ತೆ. ಮೋಸ ಮಾಡಲಿಕ್ಕಾಗಿ ಇರುವಂಥವ್ರು ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಲಿ, ಎಲ್ಲೋ ಒಂದು ಕಡೆ ಎಡವಟ್ಟಾಗತ್ತೆ ಈ ದಿನದಲ್ಲಿ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ ಈ ದಿನ. ಹಾಗೆ ಹೆಚ್ಚುವರಿ ಆದಾಯದ ಮೂಲ ನಿಮಗೆ ವಿಶೇಷವಾಗಿ ಸಂತೋಷವನ್ನು ಕೊಡುತ್ತೆ. ಹಣಕಾಸಿನ ನೆರವು ಈ ದಿನ ಉತ್ತಮವಾಗಿ ಒದಗಿ ಬರುವಂಥದ್ದು. ಆದರೆ ಆ ಹಣವನ್ನು ಕೂಡ ಲಪಟಾಯಿಸುವಂಥವ್ರು ಯಾರೋ ನಿಮಗೆ ಮಂಕು ಬೂದಿಯನ್ನು ಎರಚುತ್ತಾರೆ. ಅಂದರೆ ನಿಮ್ಮನ್ನು ಓಲೈಸಿ ನಿಮ್ಮಲ್ಲಿರುವಂಥ ಹಣವನ್ನು ಅಥವಾ ಇನ್ಯಾವುದೋ ಒಂದು ಅಮೂಲ್ಯವಾದದ್ದನ್ನು ಕಸಿದುಕೊಂಡು ಹೋಗುವಂಥವ್ರು ಇದ್ದಾರೆ. ಅದರಿಂದ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ಸಾಲ ಮರುಪಾವತಿ ಮಾಡುವಂಥ ಸಂದರ್ಭ, ಈ ಹಿಂದೆ ಮಾಡಿರುವಂಥ ಸಾಲ ಸೋಲವನ್ನು ಮರುಪಾವತಿ ಮಾಡಬೇಕು ಅನ್ನುವಂಥವ್ರಿಗೆ ಒಂದು ಒಳ್ಳೆಯ ದಾರಿ ನಿಮಗೆ ಒದಗಿ ಬರುವಂಥದ್ದು, ಒಳ್ಳೆಯ ದಾರಿ ಗೋಚರವಾಗುತ್ತೆ. ಈ ಸಂದರ್ಭವನ್ನು ಹೇಗೆ ತೆಗೆದುಕೊಳ್ತೀರಿ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ನಿಮಗೆ. ಅದರಿಂದ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರ ಸಲಹೆಯನ್ನು ಕೇಳಿಸ್ಕೊಳ್ಳಿ, ತದನಂತರ ಮುಂದುವರಿರಿ, ನಿಮಗೆ ಅನುಕೂಲಕರವಾಗಿರುತ್ತೆ. ಹಾಗೆ ಈ ಸಂದರ್ಭ ಮನೆಯಲ್ಲಿರುವಂತಹ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ಇನ್ನು ನೆರೆಹೊರೆಯವರ ಜೊತೆ ಉತ್ತಮ ಸಂಬಂಧ ಇದೆ, ಉತ್ತಮ ಬಾಂಧವ್ಯ ಇದೆ. ಹಾಗೆ ನಿಮ್ಮ ಸಹೋದರರು, ಸಹೋದರಿಯರು ಅಥವಾ ನಿಮಗೆ ತೀರಾ ಬೇಕಾದಂತಹ ಬಂಧುಗಳ ಸಹಕಾರ ಈ ದಿನ ನಿಮಗೆ ಇದೆ. ಅವರ ಒಳ್ಳೆಯ ಮಾತು ನಿಮಗೆ ತುಂಬ ಶ್ರೀರಕ್ಷೆಯನ್ನು ಕೊಟ್ಟಂತೆ, ಅಂದರೆ ಹೆಚ್ಚಿನ ಬಲವನ್ನು ನಿಮಗೆ ತಂದುಕೊಡತ್ತೆ. ಹಾಗಾಗಿ ಕೆಲಸ ಕಾರ್ಯಗಳನ್ನು ಬಹಳ ಮುತುವರ್ಜಿಯಿಂದ ಮಾಡಲಿಕ್ಕೆ ಅವರ ಮಾತು ನಿಮಗೆ ಪ್ರೇರೇಪಣೆಯಾಗುತ್ತೆ. ಅಂತಹ ಒಂದು ಪ್ರೇರೇಪಣೆ ಶಕ್ತಿ ಇರುವಂಥ ಮಾತನ್ನು ಈ ದಿನ ಕೇಳಿಸ್ಕೊಳ್ತೀರಿ. ಹಾಗೆ ಈ ದಿನದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು ಮಾಡುವಂಥ ಸಣ್ಣ ಪುಟ್ಟ ತಪ್ಪುಗಳೇನಿದೆ ಅದನ್ನು ಕ್ಷಮಿಸುವಂಥದ್ದು,
ಅಥವಾ ನೀವೇ ಅಂಥ ತಪ್ಪುಗಳನ್ನು ಮಾಡಿದ್ರೆ ಅವರಿಂದ ನೀವು ಏನನ್ನು ನಿರೀಕ್ಷೆ ಮಾಡ್ತೀರೋ ಅಂಥ ನಿರೀಕ್ಷೆಯನ್ನು ಅವರು ಕೂಡ ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಈ ಸಂದರ್ಭ ನಿಮ್ಮ ಮನಸ್ಥಿತಿ ಇರಬೇಕಾಗಿದೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ವಿಶೇಷವಾಗಿ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಪಠನೆ ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ, ಒಳ್ಳೆಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕುಂಭರಾಶಿ, ಕುಂಭರಾಶಿಯವರಿಗೆ ಈ ದಿನ ಲಾಭದಾಯಕವಾದಂಥ ದಿನ. ಚಂದ್ರ ನಿಮಗೆ ಲಾಭಸ್ಥಾನದಲ್ಲಿದ್ದಾನೆ. ಬಹಳ ವಿಶೇಷವಾಗಿ 11ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳಿಂದ ಮನಸ್ಸಿಗೆ ತೃಪ್ತಿ, ಜೊತೆಗೆ ನೀವು ನಿರೀಕ್ಷೆ ಮಾಡಿದಂಥ ಫಲ ಸಿಕ್ಕತ್ತೆ. ಲಾಭಾಂಶ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ಹಣಕಾಸಿನ ನೆರವು ಕೂಡ ಬಹಳ ವಿಶೇಷವಾಗಿ ನಿಮಗೆ ಬಂದೊದಗತ್ತೆ. ಏಕೆಂದರೆ ನಿಮ್ಮ ಒಂದು ಅನುಭವದ ಸಾರ ಬಹಳ ವಿಶೇಷವಾಗಿ ಎಲ್ಲರಿಗೂ ಮೆಚ್ಚುವಂಥ ರೀತಿಯಲ್ಲಿ ಇರುತ್ತೆ. ಅಂದರೆ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ, ನಿಮ್ಮ ಮಾತು, ನಿಮ್ಮ ನಡೆ ನುಡಿ ಎಲ್ಲವೂ ಕೂಡ ಬಹಳ ವಿಶೇಷ ಅನಿಸುತ್ತೆ. ಏಕೆಂದರೆ ಈ ಹಿಂದೆ ಆಗಿರುವಂಥ ಕೆಲವು ಘಟನೆಗಳು ನಿಮ್ಮನ್ನು ಬಹಳ ಸುಸಂಸ್ಕೃತನನ್ನಾಗಿ ಮಾಡಿದೆ. ಅದಕ್ಕೆ ಹೇಳ್ತಾರೆ ನೋಡಿ, ಇಲ್ಲಿ ಹಾಲ ಕಾಯಿಸಿ ಹೆಪ್ಪನಿಕ್ಕಿ ಕಡೆದೊಡೆ, ಮೊದಲು ಮೇಲೆ ಕಾಣದ ಬೆಣ್ಣೆ ತೇಲಿ ಬರುವಂತೆ, ಬಾಳನಿ ಜಗದ ಮಂತುವು ಕಡೆಯಲೇಳುವುದು ಆಳದಿಂದ ಆತ್ಮಮತಿ ಮಂಕುತಿಮ್ಮ ಅಂತ ಹೇಳಿ. ಅಂದರೆ ಹಾಲನ್ನು ಕಾಯಿಸಿ ಹೆಪ್ಪ ಹಾಕಿದ್ರೆ ಅದರೊಳಗೆ ಬೆಣ್ಣೆ ಇದೆ ಅಂತ ಹೇಳಿ ಗೊತ್ತಾಗೋದೇ ಇಲ್ಲ. ಆದರೆ ಆ ಹೆಪ್ಪು ಹಾಕಿದ ಹಾಲನ್ನು ಚೆನ್ನಾಗಿ ಕಡೆಗೋಲಿನಿಂದ ಕಡೆದಾಗ ಮಾತ್ರ ಬೆಣ್ಣೆ ಮೇಲೆ ಕಾಣಿಸುತ್ತೆ. ಅದೇ ರೀತಿ ಈ ಜಗವೆಂಬ ಕಡೆಗೋಲಿನಿಂದ ಕಡೆದಾಗ ಈ ಬಾಳನ್ನು ಆಳದಿಂದ ಆತ್ಮಶಕ್ತಿ ಹೊರಗೆ ಕಾಣಿಸಿಕೊಳ್ಳುತ್ತೆ. ಅಂಥ ಒಂದು ಅನುಭವದಿಂದ ಬಾಳನ್ನು ಕಡೆದು ಕಡೆದು ಇದ್ದಾಗ ಒಂದು ಶಕ್ತಿ ಉದ್ಭವವಾಗುತ್ತೆ. ಅದು ಆತ್ಮವಿಶ್ವಾಸ, ಆತ್ಮ ಧೈರ್ಯ, ಆತ್ಮಶಕ್ತಿ ನಮಗೆ ಆವಿರ್ಭಾವ ಆಗುವಂಥದ್ದು. ಅಂಥ ನಿಟ್ಟಿನಲ್ಲಿ ಈ ದಿನ ನಿಮ್ಮ ಅನುಭವದ ಮುಂದೆ ಯಾವುದು ಕೂಡ ಇಲ್ಲ. ಯಾವ ಯೂನಿವರ್ಸಿಟಿನೂ ಕೊಡದಷ್ಟ ವಿದ್ಯಾಭ್ಯಾಸವನ್ನು, ಒಂದು ಶಿಕ್ಷಣವನ್ನು ನಿಮಗೆ ನಿಮ್ಮ ಹಿಂದಿನ ಅನುಭವವೇ ನಿಮಗೆ ಕೊಟ್ಟಿದೆ. ಅದರಲ್ಲಿ ಒಂದು ಒಳ್ಳೆಯ ಸರ್ಟಿಫಿಕೇಟ್ ಪಡ್ಕೊಂಡಿದ್ದೀರಿ. ಆದ್ದರಿಂದ ಈ ದಿನ ನಿಮ್ಮ ಜೀವನವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನುವಂಥ ಒಂದು ಕಲೆ ನಿಮಗೆ ಗೊತ್ತಿದೆ. ನಿಮ್ಮ ಸ್ನೇಹಿತರನ್ನು, ಬಂಧುಗಳನ್ನು ಹೇಗೆ ಒಂದು ಸಮ ಪ್ರಮಾಣದಲ್ಲಿ ತೂಗಿಸಬೇಕು ಅನ್ನುವಂಥ ಒಂದು ನೈಪುಣ್ಯ ನಿಮ್ಮಲ್ಲಿದೆ, ಬುದ್ಧಿವಂತಿಕೆ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಮಾತು ಹೇಗಿರಬೇಕು, ಹಾಗೆ ಸಮಸ್ಯೆ ಬಂದಾಗ ಹೇಗೆ ಪರಿಹಾರ ಮಾಡಿಕೊಳ್ಬೇಕು, ಎಲ್ಲವೂ ಕೂಡ ಸುಸಂಸ್ಕೃತ ಮನುಷ್ಯ ಹೇಗೆ ವರ್ತಿಸ್ತಾನೋ ಆ ರೀತಿಯಲ್ಲಿ ನಿಮ್ಮ ವರ್ತನೆ ಕೂಡ ಈ ದಿನ ಇರುತ್ತೆ. ಯಾರಿಗೂ ನೋವಾಗಲ್ಲ. 4 ಜನರಿಗೆ ಉಪಕಾರ ಆಗುವಂಥ ಕೆಲಸಗಳು ಈ ದಿನ ನಿಮ್ಮಿಂದ ಆಗುವಂಥದ್ದು. ಅದರಲ್ಲೂ ಕುಟುಂಬಸ್ಥರಿಗೆ ನಿಮ್ಮ ಕೆಲಸ ತುಂಬ ಅಚ್ಚುಮೆಚ್ಚಾಗುತ್ತೆ ಈ ದಿನದಲ್ಲಿ. ಹಾಗೆ ನೀವೇ ಸೆಂಟರ್ ಆಫ್ ಅಟ್ರಾಕ್ಷನ್ ಕೂಡ. ನಿಮ್ಮ ಸ್ನೇಹಿತರು, ನಿಮ್ಮ ಸಹೋದ್ಯೋಗಿಗಳು ಈ ದಿನ ನಿಮ್ಮನ್ನು ತುಂಬ ಕೀರ್ತಿಸ್ತಾರೆ, ಅಂದರೆ ತುಂಬ ಹೊಗಳ್ತಾರೆ ಈ ಸಂದರ್ಭದಲ್ಲಿ. ಹಾಗೆ ವಿಶೇಷ ಅಂತ ಹೇಳಿದ್ರೆ ಉದ್ಯೋಗದ ವಿಚಾರವಾಗಿ ಸ್ವಲ್ಪ ಒತ್ತಡ ಇರುತ್ತೆ. ಅದನ್ನು ನೋಡಿ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಸಹೋದ್ಯೋಗಿಗಳು ಯಾರೋ ಅದನ್ನು ಹೊರಲಿಕ್ಕೂ ಕೂಡ ಮುಂದೆ ಬರ್ತಾರೆ. ಏಕೆಂದರೆ ನೀವು ಅಂದರೆ ಅವರಿಗೆ ಈ ದಿನ ತುಂಬ ಇಷ್ಟವಾಗುವಂಥದ್ದು. ಹಾಗೆ ಒಂದು ಕೆಲಸವನ್ನು ಎರಡೆರಡು ಬಾರಿ ಮಾಡುವಂಥ ಪ್ರಸಂಗ ಒದಗಿ ಬರಬಹುದು. ಇದನ್ನು ಪೂರ್ಣಗೊಳಿಸಲಿಕ್ಕೆ ಸ್ವಲ್ಪ ಸಮಯ ಕೂಡ ಜಾಸ್ತಿ ಬೇಕಾಗುತ್ತೆ. ಅಂತಹ ಗುರುತರವಾದಂತಹ ಕೆಲಸಗಳಿದೆ, ಅದಕ್ಕಾಗಿ ಸ್ವಲ್ಪ ಸಲಹೆಗಳನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಯಾವುದಕ್ಕೂ ಕೂಡ ಆತುರವನ್ನು ಮಾಡಬೇಡಿ. ತಾಳ್ಮೆ ತುಂಬ ಮುಖ್ಯ, ಸಂಯಮ ಬಹಳ ಪ್ರಾಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ದಿನದಲ್ಲಿ. ಹಾಗಾಗಿ ಆತುರವಾಗಿ ಮಾಡುವಂಥ ಕೆಲಸಗಳಾಗಲಿ, ತೀರ್ಮಾನಗಳಾಗಲಿ, ಮಾತಾಗಲಿ ಈ ದಿನ ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದನೇ ಈ ಸಂದರ್ಭದಲ್ಲಿ ನೀವು ಇರಬೇಕಾಗಿದೆ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರ ಬೇಕು ಬೇಡಗಳನ್ನು ಕೇಳಿಸಿಕೊಳ್ಳುವಂಥದ್ದು, ಅವ್ರಿಗಾಗಿ ಸ್ವಲ್ಪ ಕ್ವಾಲಿಟಿ ಟೈಮನ್ನು ಕೊಡಿ ಈ ದಿನದಲ್ಲಿ. ಮನೆಯಲ್ಲಿರುವಂಥ ಹಿರಿಯರ ಬಳಿ ಈ ದಿನ ಒಂದು 5 ನಿಮಿಷ ಮಾತಾಡಿ. ಮನೆಗೆ ಬೇಕಾದಂಥ ಕೆಲವು ಸಾಮಾನು ಸರಂಜಾಮುಗಳು ಬೇಕು, ಸಾಮಗ್ರಿಗಳು ಬೇಕು, ಇದರ ಬಗ್ಗೆ ಸ್ವಲ್ಪ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ವಿಶೇಷವಾಗಿ ನೀವು ಮಾಡುವಂಥ ಕೆಲಸ ನಿಮಗೆ ತೃಪ್ತಿಯನ್ನು ತಂದರೆ ಜೀವನ ಸಾರ್ಥಕವಾದ ಹಾಗೆ. ಈ ದಿನದಲ್ಲಿ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನ ನೀವು ಲಕ್ಷ್ಮೀ ಸಹಸ್ರನಾಮ ಮಂತ್ರವನ್ನು ಪಠನೆ ಮಾಡಿ, ತುಂಬ ಒಳ್ಳೆಯದಾಗತ್ತೆ. ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೂಡ ಕೇಳಿಸ್ಕೊಳ್ಳಿ. ಈ ಸಂದರ್ಭದಲ್ಲಿ ಉತ್ತಮವಾದಂತಹ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು
ಉತ್ತರ ದಿಕ್ಕು. ಮೀನರಾಶಿ. ಮೀನರಾಶಿಯವರು ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳು ನಿಮ್ಮ ಮನಸ್ಸಿಗೆ ಸಂತೋಷವನ್ನು ತರುತ್ತೆ. ಆದರೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸ್ವಲ್ಪ ಉಪಾಯ ಬೇಕು, ಸ್ವಲ್ಪ ಜಾಣತನ ಬೇಕು, ಜಾಣ್ಮೆ ಬೇಕು, ಯುಕ್ತಿ ಬೇಕು. ಈ ದಿನದಲ್ಲಿ ದುಸ್ಸಾಧ್ಯಮಪಿ ಸುಸಾಧ್ಯಂ ಕರೋತಿ ಉಪಾಯಜ್ಞ ಅಂತ ಹೇಳ್ತಾರೆ. ಅಂದರೆ ಯಾವ ಕೆಲಸವೇ ಆಗಲಿ ಸಾಧನೆ ಮಾಡಲಿಕ್ಕೆ ಅಥವಾ ಕೆಲಸವನ್ನು ಮಾಡಲಿಕ್ಕೆ ಕಷ್ಟ ಅಂತ ಹೇಳ್ತಾರೋ ಅಂಥ ಕೆಲಸವನ್ನು ಉಪಾಯಗಾರ ಅಂದರೆ ಬುದ್ಧಿ ಇರುವಂಥವನು ಬಹಳ ಯುಕ್ತಿಯಿಂದ ಆ ಕೆಲಸವನ್ನು ಮಾಡ್ತಾರೆ, ಯಶಸ್ವಿಯನ್ನು ಗಳಿಸ್ತಾರೆ. ಆದ್ದರಿಂದ ಈ ದಿನ ನಿಮಗೆ ದೈಹಿಕ ಬಲಕ್ಕಿಂತ ಮಾನಸಿಕ ಬಲ, ಬುದ್ಧಿವಂತಿಕೆ ಬಹಳ ವಿಶೇಷವಾಗಿ ಬೇಕಾಗಿದೆ. ಹಾಗಾಗಿ ಕೈಯಲ್ಲಿ ಮಾಡಲಿಕ್ಕಾಗದೇ ಇದ್ದದ್ದನ್ನು ಈ ಸಂದರ್ಭದಲ್ಲಿ ನಿಮ್ಮ ಬುದ್ಧಿ ಮಾಡಿಬಿಡುತ್ತೆ. ಒಳ್ಳೆಯ ಮಾತಿನಿಂದ 100 ಜನರ ಬೆಂಬಲ ನಿಮಗೆ ಈ ದಿನ ಸಿಕ್ಕುವಂಥದ್ದಾಗುತ್ತೆ. ಇದು ಬುದ್ಧಿವಂತಿಕೆಯಿಂದ ಆಡುವಂಥ ಮಾತು. ಆದ್ದರಿಂದಲೇ ಈ ದಿನ ಜನಮನ್ನಣೆಯನ್ನು ಗಳಿಸ್ತೀರಿ. ನಿಮ್ಮ ಕೆಲಸಕ್ಕೆ ಸಹಾಯ ಸಹಕಾರಕ್ಕೆ ಈ ದಿನ ನಿಮ್ಮ ಬಂಧುಗಳು ಮಿತ್ರರು ಜೊತೆಯಲ್ಲಿದ್ದಾರೆ. ಏಕೆಂದರೆ ನಿಮ್ಮ ಮಾತು ಅವರನ್ನೆಲ್ಲ ಒಂದು ಮಧುರವಾದಂತಹ ಒಂದು ಸ್ನೇಹ ಸಂಕೋಲೆಯಲ್ಲಿ ಬಂಧಿಸಿಟ್ಟಿದೆ. ನಿಮ್ಮನ್ನು ಬಿಟ್ಟು ಅವರು ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗಲ್ಲ. ಏಕೆಂದರೆ ಅಷ್ಟರ ಮಟ್ಟಿಗೆ ನಿಮ್ಮ ಅವರ ಬಾಂಧವ್ಯ ಒಡನಾಟ ಬಹಳ ವಿಶೇಷವಾಗಿದೆ ಈ ದಿನದಲ್ಲಿ. ಹಾಗೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಆಗಲ್ಲ ಅಂತ ಹೇಳಿ ಕೈಚೆಲ್ಲಿ ಕೂತರೆ ಕೆಲಸಗಳು ಮುಂದೆ ಸಾಗಲ್ಲ. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಚಿತ್ರಗೀತೆಯನ್ನು ಕೇಳಿದ್ದೀರಿ. ಅದೇ ರೀತಿಯಲ್ಲಿ ಈ ದಿನ ಏನೇ ಸಾಧನೆ ಮಾಡಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಪ್ರಯತ್ನ ಮಾಡಿ, ಅದಕ್ಕೆ ಜನ ಇದ್ದಾರೆ, ದಾರಿ ಇದೆ. ಹಾಗೆ ಒಂದು ಸಾಧನೆ ಮಾಡಬೇಕು ಅನ್ನೋವಂಥ ಮನಸ್ಸನ್ನು ಸ್ವಲ್ಪ ಮಟ್ಟಿಗೆ ಇಟ್ಕೊಂಡ್ರೆ ಸಾಕು, ಕೆಲಸ ಅದ್ಭುತ ಯಶಸ್ಸನ್ನು ನಿಮಗೆ ತಂದುಕೊಡುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಉದ್ಯೋಗದ ವಿಚಾರವಾಗಿ ಸ್ವಲ್ಪ ಒತ್ತಡಗಳು ಉಂಟಾಗುವಂಥ ಸಂದರ್ಭ. ಇನ್ನು ಕೆಲಸ ಕಾರ್ಯಗಳನ್ನು ಬದಲಾವಣೆ ಮಾಡಬೇಕು ಅಥವಾ ಕೆಲಸಗಳಿಂದ ತೃಪ್ತಿ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ವರ್ಗ ಇದೆ. ಇನ್ನೊಂದು ಕಡೆ ಕೆಲಸದಿಂದ ಈ ಸಂದರ್ಭದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಕ್ಕಿದೆ, ಅದನ್ನು ಮುಂದುವರಿಸ್ಕೊಂಡು ಹೋಗೋಣ ಅನ್ನುವಂಥ ಒಂದು ಅಭಿಲಾಷೆ ಕೂಡ ಕೆಲವರಲ್ಲಿ ಇದೆ. ಹಾಗಾಗಿ ಈ ಉದ್ಯೋಗ ಕ್ಷೇತ್ರ ನಿಮ್ಮಲ್ಲಿ ದ್ವಂದ್ವಗಳನ್ನು ತರಿಸುವಂಥ ಸಂದರ್ಭ ಇದು. ಹಾಗೆ ಹಿಡಿದ ಕೆಲಸಗಳನ್ನು ಬಹಳ ಯಶಸ್ವಿಯಾಗಿ ಮಾಡಿ ಮುಗಿಸ್ಲಿಕ್ಕೆ ಈ ಸಂದರ್ಭದಲ್ಲಿ ಸ್ವಲ್ಪ ಪ್ರಯತ್ನವನ್ನು ಕೂಡ ಪಡ್ತೀರಿ. ಹಾಗೆ ಈ ದಿನ ನಿಮ್ಮ ತಾಯಿಯವರ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಿ. ಸ್ತ್ರೀಯರಿಂದ ಅನುಕೂಲ ಆಗುವಂಥ ಯೋಗ ಇದೆ, ಜೊತೆಗೆ ದೇವಿ ಆರಾಧನೆಯನ್ನು ಮಾಡೋದರಿಂದ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರಗಳನ್ನು ಕೇಳಿಸ್ಕೊಳ್ಳೋದ್ರಿಂದ ಅದ್ಭುತವಾದಂಥ ಯಶಸ್ಸನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ದೂರದ ಸಂಬಂಧಿಕರನ್ನೋ ಅಥವಾ ಅಪರೂಪದ ಮಿತ್ರರನ್ನೋ ಭೇಟಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಈ ಸಂದರ್ಭ ನಿಮಗೆ ತುಂಬ ಸಂತೋಷವನ್ನು ಒದಗಿಸಿಕೊಡುತ್ತೆ. ಹಾಗೆ ಒಂದು ಒಳ್ಳೆಯ ಮಾತಿನಿಂದ ಈ ದಿನ ನೋಡಿ ಎಂಥ ಒಂದು ವೈರತ್ವವನ್ನಾಗಲಿ ಎಂಥ ಮುನಿಸನ್ನಾಗಲಿ ಗೆಲ್ಲಬಹುದು ಅನ್ನೋದಕ್ಕೆ ನಿಮ್ಮ ಮಾತೇ ಸಾಕ್ಷಿಯಾಗಿ ನಿಲ್ಲುತ್ತೆ. ಹಾಗೆ ಈ ದಿನದಲ್ಲಿ ವಿಶೇಷವಾಗಿ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡಿ, ಒಳ್ಳೆಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಕುಂಭರಾಶಿಯವರ ಅದೃಷ್ಟ ಸಂಖ್ಯೆ 1, ಮೇಷ ತುಲಾ 2, ವೃಷಭ ಸಿಂಹ ಧನಸ್ಸು ಮಕರ 4, ಮಿಥುನ 5, ಕನ್ಯಾ 6, ವೃಶ್ಚಿಕ 7, ಮೀನ 8, ಕರ್ಕಾಟಕ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.